ವೀಕ್ಷಕರೇ, ಮೂಷಿಕ ವಾಹನ ಶಿವನ ಸುತನ ದರ್ಶನವನ್ನು ಎಲ್ಲರ ವಿಘ್ನಗಳನ್ನ ನಿವಾರಿಸಿ ಸಂಕಷ್ಟಗಳನ್ನ ಪರಿಹರಿಸಲಿ ಅಂತ ಬೇಡಿಕೊಳ್ಳುವ ಸಲುವಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನ ಅಗಸಾರ ಗ್ರಾಮ ದೇವರ ಕೇರಿಯಲ್ಲಿರುವ ಸಿದ್ಧಿ ವಿನಾಯಕನ ಸನ್ನಿಧಿಯಲ್ಲಿ ವಿಘ್ನ ನಿವಾರಕನ ಆರಾಧನೆಯನ್ನ ಮಾಡ್ತಾ ಇದ್ದೀವಿ. ಬನ್ನಿ, ಅಲ್ಲಿನ ಸ್ಥಳ ಪುರಾಣ ವಿಶೇಷತೆ ಸ್ವಾಮಿಯ ಮಹಿಮೆಯನ್ನ ತಿಳ್ಕೊಂಡು ಬರೋಣ. ಕದವನ್ನು ಕಾಯಲು ಬಾಲಗಣಪನ ಲೀಲೆಯ ನೋಡಲು ಸ್ನಾನ ಗೃಹದ ಕದವನ್ನು ಕಾಯಲು ದೇವಿ ಸೃಷ್ಟಿಸಿದ ಪುಟ್ಟ ಬಾಲಕ ಅವನೇ ಆದನು ವಿನಾಯಕ ಬಾಲಗಣಪನ ಲೀಲೆಯ ನೋಡಲು ದೇವಿ ಸೃಷ್ಟಿಸಿದ ಪುಟ್ಟ ಬಾಲಕನ ಗುರುಭ್ಯೋ ನಮಃ. ಹರೇ ಓಂ. ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಓಂ ಓಂ ಓಂಕಾರ ರೂಪಂ ತ್ರಿಹಮಪಿ ಚ ಪರಂ ಯತ್ ಸ್ವರೂಪಂ ಸ್ವರೂಪಂ ತ್ರೈಗುಣ್ಯಾತೀತ ನೀಲಂ ಕಲಯತಿ ಮನಸಃ ತೇಜಸಿಂಧೂರಮೂರ್ತಿಂ ಯೋಗೇಂದ್ರೈರ ಬ್ರಹ್ಮರಂಧ್ರೈ ಸಕಲಗುಣಮಯಂ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಣೇಶಂ ಗಜಮುಖಮುಭಿತೋ ವ್ಯಾಪಕಂ ಚಿಂತಯಂತೆ ವ್ಯಾಪಕಂ ಚಿಂತಯಾಮಃ. ಶ್ರೀ ಸಿದ್ಧಿವಿನಾಯಕಾಯ ನಮಃ. ವೀಕ್ಷಕರೇ, ನಾವೀಗ ಸಿರ್ಸಿ ತಾಲೂಕಿನ ಅಗಸಾರು ಗ್ರಾಮದ ದೇವರಕೇರಿಯಲ್ಲಿದ್ದೇವೆ. ತುಂಬ ವಿಶೇಷವಾದಂತಹ ಮಹಾಸಿದ್ಧಿವಿನಾಯಕ ದೇವಸ್ಥಾನದ ಸನ್ನಿಧಾನ. ನೀವು ತುಂಬ ಮಹಾಗಣಪತಿ ದೇವರನ್ನೆಲ್ಲ ನೋಡಿದ್ದೀರಿ, ದೊಡ್ಡ ಗಣಪತಿಯನ್ನು ನೋಡಿದ್ದೀರಿ, ಇಡಗುಂಜಿ ಮಹಾಗಣಪತಿಯನ್ನು ಆಗಾಗ ನೋಡ್ತಾ ಇರ್ತೀರಿ, ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಇರ್ತಕ್ಕಂಥ ಎಷ್ಟೆಷ್ಟೋ ದೇವಸ್ಥಾನಗಳನ್ನೆಲ್ಲ ದರ್ಶನವನ್ನು ಮಾಡ್ತಾ ಇರ್ತೀರಿ. ಆದರೆ ಸಿದ್ಧಿವಿನಾಯಕ ದೇವಸ್ಥಾನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ವಿನಾಯಕನು ಸಿದ್ಧಿಯನ್ನು ಕೊಡ್ತಾನೆ, ಅದಕ್ಕೆ ಅವನಿಗೆ ಹೇಳುವಂಥದ್ದು ಸಿದ್ಧಿವಿನಾಯಕ. ಈ ದೇವಸ್ಥಾನ ಸಿದ್ಧಿವಿನಾಯಕ ದೇವಸ್ಥಾನದ ಸನ್ನಿಧಾನ ತುಂಬ ವಿಶೇಷವಾಗಿದೆ. ಯಾಕೆ ವಿಶೇಷತೆ ಹೇಳುವಂಥದ್ದನ್ನು ಆಮೇಲೆ ಹೇಳ್ತೇನೆ. ನಾವೀಗ ಘಂಟಾ ಮಂಟಪದಲ್ಲಿದ್ದೇವೆ. ತುಂಬ ವಿಶಾಲವಾಗಿರತಕ್ಕಂತಹ ಪ್ರದೇಶ. ಗಂಟೆಗಳನ್ನೆಲ್ಲ ಅಲ್ಲಿ ತೂಗು ಹಾಕಿದ್ದಾರೆ. ಬಹಳಷ್ಟು ಗಂಟೆಗಳಿದೆ. ಘಂಟಾ ಮಂಟಪ, ಇದೆಲ್ಲವೂ ಘಂಟಾ ಮಂಟಪವೇ. ಇದರ ಒಳಭಾಗದಲ್ಲಿ ನೋಡಿ, ವಿಶೇಷವಾಗಿ 1, 2, 3 ಅರ್ಥಾತ್ ಎರಡು ವಾಸ್ತುಭಾಗಲನ್ನು, ಮೂರು ವಾಸ್ತುಭಾಗಲಿದ್ದಾವೆ. ಎರಡು ಬಾಗಲನದ ದಾಟಿದ ನಂತರದಲ್ಲಿ ಗರ್ಭಗುಡಿ ಇರತಕ್ಕಂಥದ್ದು. ಬಹಳ ಅದ್ಭುತವಾದಂತಹ ಸಿದ್ಧಿವಿನಾಯಕನ ದೇವಸ್ಥಾನ. ಈ ಸಿದ್ಧಿವಿನಾಯಕ ನಿಮಗೆ ಹೇಗೆ ಗೊತ್ತಾ, ಕಥೆ ಗೊತ್ತಾ ಅದಕ್ಕೇನಾರು? ಅದಕ್ಕಾಗಿ ಒಂದು ಕಥೆಯೂ ಇದೆ. ಪಾರ್ವತೀದೇವಿ ಒಂದು ದಿವಸ ಪರಮೇಶ್ವರ ಇಲ್ಲದ ಸಂದರ್ಭದಲ್ಲಿ ಕೈಲಾಸದಲ್ಲಿ ಸ್ನಾನಕ್ಕೆ ಹೋದಂತಹ ಸಂದರ್ಭ, ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವಳ ಶರೀರದಲ್ಲೆಲ್ಲ ಕೊಳೆ ಇತ್ತಂತೆ. ತುಂಬ ಕೊಳೆ. ಕೊಳೆ ಅಂತಂದ್ರೆ ಏನು, ಎಲ್ಲ ಮೃತ್ತಿಕೆಗಳು ಎಲ್ಲ ಮೆತ್ಕೊಂಡಿತ್ತು, ಧೂಳೆಲ್ಲ ಹಾರಿ ಹಾರಿ ಬಂದು. ಯಾಕೆಂದರೆ ಕೈಲಾಸ ಪರ್ವತ ನಿಮಗೆ ಗೊತ್ತಲ್ವಾ, ಕೈಲಾಸ ಪರ್ವತದಲ್ಲಿ ಯಾವಾಗಲೂ ಗಾಳಿ ಬೀಸ್ತಾನೆ ಇರ್ತದೆ. ಯಾಕೆಂದರೆ ಅದು ಮನೆ ಅಲ್ಲ, ಅದು ಸ್ಮಶಾನ ಭೂಮಿ. ಆ ಧೂಳಿಯಿಂದ ಇಡೀ ಶರೀರ ಎಲ್ಲ ಕೊಳೆಯಾಗಿತ್ತು. ಆ ಕೊಳೆಯನ್ನು ತೆಕ್ಕೊಳ್ಬೇಕು.
ಇಲ್ಲಿ ಕೊಳೆ ಹೇಳುವಾಗ ಒಂದು ಆಲೋಚನೆ ಬರ್ತದೆ, ದೇವತೆಗಳಿಗೆ ಕೊಳೆ ಆಗುವುದು ಉಂಟಾ ಅಂತ ಒಂದು ಪ್ರಶ್ನೆ ಬರಬಹುದು. ಖಂಡಿತವಾಗಿಯೂ ಅಲ್ಲವೇ ಅಲ್ಲ, ಆದರೆ ಲೋಕಕ್ಕೆ ಒಂದು ಕೊಡುಗೆ ಕೊಡಬೇಕಲ್ವಾ, ಆ ದೃಷ್ಟಿಯಿಂದ ಅವಳ ಶರೀರದಲ್ಲಿ ಕೊಳೆ ಇತ್ತು. ಆ ಕೊಳೆಯನ್ನೆಲ್ಲವನ್ನು ಸಹಿತವಾಗಿ ಅದನ್ನೆಲ್ಲ ಬಾಚಿ 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 ತೆಗೆದ್ಲು ಪಾರ್ವತೀದೇವಿ. ಅದನ್ನು ಏನು ಮಾಡಿದ್ಲು, ಎಲ್ಲ ತೆಗೆದಾಗ ಒಂದು ಮುದ್ದೆ ಆಯಿತು, ಒಂದು ಸಾಧಾರಣವಾಗಿ ಒಂದಿಷ್ಟು ದೊಡ್ಡ ಮುದ್ದೆ ಆಗುವಷ್ಟು. ಯಾರ್ದಾದ್ರೂ ಶರೀರದಲ್ಲಿ ಇರ್ಲಿಕ್ಕೆ ಸಾಧ್ಯವಾ? ಈ ಮನುಷ್ಯರ ಶರೀರಕ್ಕೆ ಯಾರಾದರೂ ಕೆಸರು ಗುಂಡಿಯಲ್ಲಿ ಬಿದ್ದವರಿಗೆ ಇದು ಇರ್ತದೆ ಅಂತ ಹೇಳ್ಬೋದು, ಆದರೆ ದೇವತೆಗಳಿಗೆ ಪಾರ್ವತಿಗಿದೆ ಅಂತ ಹೇಳಿದರೆ ಆಶ್ಚರ್ಯ ಅಲ್ವಾ? ಆದರೂ ಸಹಿತವಾಗಿ ಇತ್ತಂತೆ. ಅದನ್ನು ಎಲ್ಲವನ್ನು ಒಟ್ಟು ಸೇರಿಸಿದಾಗ ಒಂದು ದೊಡ್ಡ ಮುದ್ದೆ ಆಯಿತು. ಆಗ ಅವಳಿಗೆ ಒಂದು ಆಲೋಚನೆ ಬಂದದ್ದೇನು, ಇದರಿಂದ ಒಂದು ಮೂರ್ತಿಯನ್ನು ತಯಾರಿಸಿದರೆ ಹೇಗೆ ಹೇಳುವಂತಹ ದೃಷ್ಟಿಯಿಂದ ಅವಳೊಂದು ಒಂದು ಮೂರ್ತಿಯನ್ನು ತಯಾರು ಮಾಡಿದ್ಲು. ಒಂದು ಸಣ್ಣ ಹುಡುಗನ ಸ್ವರೂಪವನ್ನು ಮಾಡಿದ್ಲು. ಆ ಹುಡುಗನಿಗೆ ಜೀವವನ್ನು ಕೊಟ್ಲು, ಜೀವಕಳೆಯನ್ನು. ಜೀವಕಳೆಯನ್ನು ಕೊಟ್ಟ ತಕ್ಷಣದಲ್ಲೇ ಅವನೇನಾದರೂ ಕುಣಿಲಿಕ್ಕೆ ಆರಂಭ ಮಾಡಿಬಿಟ್ಟ. ಆ ಕುಣಿಲಿಕ್ಕೆ ಆರಂಭ ಮಾಡಿದಂತಹ ಅವನನ್ನು ಅವನಿಗೆ ವಿನಾಯಕ ಅಂತ ಒಂದು ಹೆಸರನ್ನಿಟ್ಲು. ವಿಶಿಷ್ಟವಾಗಿ ತಯಾರಾಗಿರತಕ್ಕಂತಹ ನಾಯಕ, ಅಥವಾ ಮಣ್ಣಿನಿಂದ ತಯಾರಾಗಿರ್ತಕ್ಕಂಥವನು, ಮೃತ್ತಿಕೆಯಿಂದ ಬಂದಿರತಕ್ಕಂಥವನು. ಆ ವಿನಾಯಕನನ್ನು ಅವನಿಗೇನು ಮಾಡಿದ್ಲು, ಕೈಯಲ್ಲೊಂದು ಕೋಲನ್ನು ಕೊಟ್ಲು. ನೋಡು, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೇನೆ, ಯಾರು ಬಂದರೂ ಸಹಿತವಾಗಿ ಒಳಗೆ ಬಿಡಕೂಡುದು ಹೇಳಿ ಅವನಿಗೆ ಆಜ್ಞಾಪಿಸಿದ್ಲು. ದೇವತೆಗಳು ಸೃಷ್ಟಿ ಮಾಡಿದರು ಅಂದರೆ ಅವರಿಗೆ ಪಾಠ ಕಲಿಸಬೇಕು ಅಂತೇನಿಲ್ಲ, ಹುಟ್ಟಿ ಬರುವಾಗಲೇ ಪಾಠ ಅವರಿಗೆಲ್ಲ ಆಗೋಗಿರ್ತದೆ. ಅಮ್ಮ ಅಪ್ಪ ಅಂತ ಹೇಳ್ಕೊಡ್ಬೇಕಾಗಿಲ್ಲ, ಪರಿಸರದ ಪರಿಜ್ಞಾನವನ್ನು ಹೇಳಬೇಕು ಅಂತಿಲ್ಲ. ಹುಟ್ಟಿದ ತಕ್ಷಣದಲ್ಲೇ ಅವರು ತಾವೇ ತಾವಾಗಿ ಎಲ್ಲವನ್ನು ಕಲಿಯುವಂತಹ ಸಾಮರ್ಥ್ಯ, ಯಾಕೆಂದರೆ ಅಕ್ಷರದೇವನ್ನೇ ಸಂಪೂರ್ಣವಾಗಿ ತಿಳುವಳಿಕೆ ಆಗಿಬಿಡ್ತದೆ. ಹಾಗಿರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ವಿನಾಯಕ ಏನು ಮಾಡಿದ್ದಾನೆ, ದೊಣ್ಣೆಯನ್ನು ಇಟ್ಕೊಂಡಿದ್ದಾನೆ ಕೈಯಲ್ಲಿ, ಅತ್ತ ಇತ್ತ ಅತ್ತ ಇತ್ತ ತಿರುಗ್ತಾ ಇದ್ದಾನೆ. ಪಾರ್ವತಿ ದೇವಿ ಸ್ನಾನಕ್ಕೆ ಹೋದಂತಹ ಸಂದರ್ಭ, ಆಗ ಬರ್ತಾನೆ ನೋಡಿ ಯಾರು, ಶಿವ. ಹೊರಗಡೆ ವೃಷಭವಾನ ಆಗಿರ್ತಕ್ಕಂಥವನು ವೃಷಭದಿಂದ ಇಳಿದು ಬಿಟ್ಟು ಕೈಲಾಸವನ್ನು, ಕೈಲಾಸದ ರಜದ ಪೀಠಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡುವಾಗ ದೊಣ್ಣೆ ಹಿಡಿದಂಥ ಒಂದು ಹುಡುಗ ಆಚೆ ಈಚೆ ತಿರುಗ್ತಾ ಇದ್ದಾನೆ. ಇದೇನಪ್ಪ ವಿಘ್ನ, ನಮಗಿಲ್ಲಿ ವಿಘ್ನ ಬರ್ತಾ ಇದೆಯಲ್ಲ ಹೇಳುವಂತಹ ಭಾವನೆ ಉಂಟಾಗೋಯಿತು ಶಿವನಿಗೆ. ತತ್ಕ್ಷಣದಲ್ಲಿ ಅವನು ಕೇಳ್ತಾನೆ ಆ ಹುಡುಗನಲ್ಲಿ, ಯಾರು ನೀನು, ಯಾರು ಯಾಕಾಗಿ ಇಲ್ಲಿ ಓಡಾಡ್ತಾ ಇದ್ದೀಯಾ, ಇಲ್ಲಿ ಬರೋ ಹಾಗಿಲ್ವಲ್ಲ ಹೇಳ್ಕತ್ತೇಳಿ ಕೇಳ್ತಾನೆ. ಆಗ ನೀನು ಯಾರು ಹೇಳು ಮೊದಲು, ಯಾಕೆಂದರೆ ಇದು ಇಷ್ಟು ಇದು ಜಾಗದಲ್ಲಿ ಯಾರೂ ಬರುವ ಹಾಗಿಲ್ಲ, ನನ್ನ ತಾಯಿಯ ಆಜ್ಞೆ ಆಗಿದೆ, ಆದ್ದರಿಂದ ಬರೋದಕ್ಕೂ ಕೊಡ್ತಾ ಇಲ್ಲ ನಾನು, ನೀನು ಯಾರು ಹೇಳು ಕತ್ತೇಳಿ ಕೇಳಿದ ತಕ್ಷಣದಲ್ಲಿ ಶಿವ ಹೇಳ್ತಾನೆ, ನಾನು ಈ ಕ್ಷೇತ್ರ ಏನಿದೆಯೋ, ಈ ಕೈಲಾಸ ಪರ್ವತ, ಈ ಕೈಲಾಸ ಪರ್ವತಕ್ಕೆ ನಾನೇ ಒಡೆಯ, ನಾನೇ ಇದರ ಅಧಿಕಾರಿ, ನನಗೆ ಬರಬೇಡ ಅಂತ ಹೇಳ್ತೀಯಲ್ಲ ನೀನು ಹೇಳು ಮತ್ತೆ ಕೇಳಿದಾಗ. ಆಗ ಆ ಇವನು ಹೇಳ್ತಾನೆ, ಯಾರು, ಶಿವ ಕೇಳಿದ ನಂತರದಲ್ಲಿ ವಿನಾಯಕ ಹೇಳ್ತಾನೆ, ನನ್ನ ತಾಯಿಯ ಅಣತಿಯಾಗಿದೆ, ಅಣತಿಯನ್ನು ಮೀರಿ ನಾನು ಒಳಗಡೆ ಬಿಡುವುದಿಲ್ಲ ಹೇಳ್ಕತ್ತೇಳಿ ಹೇಳ್ತಾನೆ. ಇಬ್ಬರಲ್ಲೂ ವಾಗ್ವಾದಗಳು ನಡೀತಾ ಇರ್ತದೆ. ನಡೆಯುವಂತಹ ಸಂದರ್ಭದಲ್ಲಿ ಶಿವನಿಗೆ ಕೋಪ ಬಂತು. ಕೋಪ ಬಂದ ತಕ್ಷಣದಲ್ಲಿ ತನ್ನ ಕೈಯಲ್ಲಿರ್ತಕ್ಕಂತಹ ತ್ರಿಶೂಲದಿಂದ ಏನು ಮಾಡ್ತಾನೆ, ಅವನ ತಲೆಯನ್ನೇ ಕತ್ತರಿಸಿಬಿಡ್ತಾನೆ. ಆಗ ಆ ಮಗು ಬಿದ್ದೋಯ್ತು, ದೊಣ್ಣೆ ಕೆಳಗೆ ಬಿತ್ತು, ಏನೋ ಶಬ್ದವಾಯಿತು. ಪಾರ್ವತಿ ದೇವಿ ಬೇಗ ಬೇಗನೆ ಸ್ನಾನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದಳು. ನೋಡ್ತಾಳೆ ಇಲ್ಲಿ ಅವಳು ತಯಾರಿಸಿ ಜೀವವನ್ನು ಕೊಟ್ಟಂತಹ ಆ ವಿನಾಯಕ ಬಿದ್ದುಕೊಂಡಿದ್ದಾನೆ. ಆ ಬಿದ್ದಿರುವಂತಹ ದೃಶ್ಯವನ್ನು ನೋಡಿದ ತಕ್ಷಣದಲ್ಲಿ ತಾಯಿಯಾದಂತಹ ಪಾರ್ವತಿ ದೇವಿಗೆ ಕರುಳು ಚುರುಕ್ಕಂತು, ಅಳು ತನ್ನಿಂದಾನಾಗಿ ಅಳು ಬಂದು ಹೋಯ್ತು. ಇದು ಸ್ವಾಭಾವಿಕವಾಗಿ ನಾಟಕೀಯ, ಯಾಕೆಂದರೆ ದೇವತೆಗಳಿಗೆ ಅಳು ಬರೋದು ಉಂಟಾ? ಕಣ್ಣಲ್ಲಿ ನೀರು ಬರ್ತದೆ ದೇವತೆಗಳಿಗೆ, ಕಣ್ಣನ್ನೇ ಮುಚ್ಚದೆ ಹೋದವರವರು. ಕಣ್ಣು ಮುಚ್ಚಿ ಬಿಡುವವರಿಗೆ ನಮಗೆ ಬರ್ತದೆ ಅಳು ಬಿಟ್ಟರೆ, ಕಣ್ಣನ್ನು ಮುಚ್ಚದೆ ಹೋಗಿರ್ತಕ್ಕಂತಹ ದೇವತೆಗಳಿಗೆ ಯಾವಾಗಲೂ ಅಳು ಬರೋದೇ ಇಲ್ಲ. ಅಂತಹ ಪಾರ್ವತೀ ದೇವಿಯ ಕಣ್ಣಲ್ಲಿ ನೀರು ಬಂತು ಹೇಳಾದ ತಕ್ಷಣದಲ್ಲಿ ಶಿವನಿಗೂ ಒಂದು ರೀತಿಯಂತಹ ಮರುಕ ಉಂಟಾಯಿತು, ಕರುಣೆ ಉಂಟಾಯಿತು. ಆಗ ಅವನು ಪಾರ್ವತಿಯಲ್ಲಿ ಕೇಳ್ತಾನೆ, ಯಾಕೆ ಅಳ್ತಾ ಇದೆಯಾ ಸುಮ್ಮನೆ ಅಂತ, ನನ್ನನ್ನು ಒಳಗಡೆ ಬಿಡದೆ ಹೋದ್ರಿಂದ ಅವನು ಕತ್ತರಿಸಾಕ್ಬಿಟ್ಟೆ ಅಂತ ಹೇಳ್ತಾನೆ. ನಿಮ್ಮ ಸ್ವಭಾವವೇ ಹಾಗೆ ಅಂತ ಶಿವನಿಗೆ ಒಂದಿಷ್ಟು ಬೈತಾಳೆ ಅಂತ. ನನಗೆ ಅವನು ಬದುಕಿಸ್ಕೊಡಿ, ಬದುಕಿಸಿಕೊಟ್ಟೊರ್ತು ನಾನು ಇವತ್ತಿನ ದಿವಸ ಕೈಲಾಸದ ಒಳಗೆ ಬರೋದಿಲ್ಲ ಹೇಳ್ಕತ್ತ ಹೇಳುವಂತಹ ಪಾರ್ವತಿ ಹೇಳ್ತಾಳೆ. ಹೇಳಿದ ತಕ್ಷಣದಲ್ಲಿ ಶಿವನಿಗೆ ಒಟ್ಟು ಸಂಕಟಕ್ಕೆಷ್ಟು ಇಟ್ಕೊಡ್ತಲ್ಲ ಆಯ್ತಾ, ಅದಾಗಿ ಬದುಕಿಸ್ಲೇಬೇಕಾಯ್ತು, ತಾನೇ ಕೊಂದಿರತಕ್ಕಂಥದ್ದು, ಬದುಕಿಸ್ಬೇಕು ಅವಳಾದ್ರೆ ಏನು ಮಾಡಬೇಕು, ಅದೇ ತಲೆಯನ್ನು ಕೊಡೋದಕ್ಕಿಂತಲೂ ಬೇರೆ ಏನಾದ್ರು ಒಂದು ಉಪಾಯವನ್ನು ಹುಡ್ಕೊಂಡು ಅಂತ ಆಲೋಚನೆ ಬಂತು. ಯಾಕೆಂದರೆ ಕತ್ತರಿಸಿ ಭಾಳ ಸಮಯ ಕಳೆದೋಗ್ಬಿಟ್ಟಿದೆ, ಅರ್ಥಾತ್ ಅದರಲ್ಲಿರ್ತಕ್ಕಂತಹ ಜೀವಾತ್ಮ ಹೊರಟು ಹೋಗಿದೆ, ಅದಕ್ಕೆ ಮತ್ತೊಂದು ಜೀವ ಬೇಕು ಅವಳಾದರೆ ಮತ್ತೆ ಏನಾದರೂ ಒಂದು ಹೊಸ
ಹೊಸ ರೂಪವನ್ನು ಕೊಡಬೇಕು. ಆ ರೂಪಾಂತರವನ್ನು ಕೊಡಬೇಕು ಆದರೆ ಏನು ಮಾಡಬೇಕಾಯ್ತು ಆಗಿದ್ರೆ, ಆಗ ಕರೆದ ಎಲ್ಲ ಗಣಗಳೆಲ್ಲ ಬಂದರು, ಶೃಂಗಿ ಭೃಂಗಿ ಎಲ್ಲರೂ ಇದ್ದಾರೆ. ಆ ಗಣಗಳನ್ನೆಲ್ಲ ಕರೆದ ತಕ್ಷಣದಲ್ಲಿ ಅವರು ಬಂದರು. ಬಂದ ತಕ್ಷಣ ಅವರಿಗೆ ಆಜ್ಞೆಯನ್ನು ಮಾಡ್ತಾನೆ, ಈ ಪೂರ್ವ ದಿಕ್ಕಿಗೆ ಹೋಗಿ, ಯಾರಾದರೂ ಸತ್ತಿರತಕ್ಕಂತಹ ವ್ಯಕ್ತಿಗಳಿದ್ದಾರೋ ನೋಡಿ, ಅವ್ರ ತಲೆಯನ್ನು ಕಟ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಹಾಗೆ ಪೂರ್ವ ದಿಕ್ಕಿಂದ ವರ್ತಮಾನ ಬಂತು, ಯಾರೂ ಇಲ್ಲವೇ ಇಲ್ಲ ಅಂತ. ಹಾಗಿದ್ದರೆ ದಕ್ಷಿಣ ದಿಕ್ಕಿಗೆ ಹೋಗಿ, ಇಲ್ಲ ಅಲ್ಲೂ ಯಾರೂ ಸಿಗಲಿಲ್ಲ. ಆನಂತರ ಪಶ್ಚಿಮ ದಿಕ್ಕಲ್ಲಿ ನೋಡಿ, ಪಶ್ಚಿಮ ದಿಕ್ಕಿನಲ್ಲೂ ಸಿಕ್ಕಿಲ್ಲ. ಹಾಗಿದ್ರೆ ಉತ್ತರ ದಿಕ್ಕಿನಲ್ಲಿ ನೋಡಿ, ಉತ್ತರ ದಿಕ್ಕಿನಲ್ಲಿ ಯಾರಾದರೂ ಸತ್ತು ಹೋಗಿದಾರೋ ಅಂಥವರ ತಲೆಯನ್ನು ಕಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಉತ್ತರ ದಿಕ್ಕಿಗೆ ಹೋದ ತಕ್ಷಣದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಆನೆ. ಆಗ ಆನೆಯ ತಲೆಯನ್ನು ಕಡ್ಕೊಂಡು ಬಂದರು ಇವರು. ಕಡ್ಕೊಂಡು ಬಂದ ತಕ್ಷಣದಲ್ಲಿ ಅದನ್ನು ನೋಡಿದ ತಕ್ಷಣವೇ ಭಾಳ ಸುಂದರವಾಗಿತ್ತು. ಆ ಆನೆಯ ತಲೆಯನ್ನು ಅದಕ್ಕೆ ಜೋಡಿಸಿದ, ಅದಕ್ಕೆ ಜೀವವನ್ನು ಕೊಟ್ಟ. ಆ ಜೀವವನ್ನು ಕೊಡುವಾಗ ದೇವತೆಗಳು ಜೀವವನ್ನು ಸುಲಭವಾಗಿ ಕೊಡಬಹುದು, ಆದರೆ ಮನುಷ್ಯರು ಜೀವವನ್ನು ಕೊಡಲಿಕ್ಕೆ ಮಂತ್ರ ಇದೆ. ಆ ಮಂತ್ರವತ್ತಾಗಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಮಂತ್ರವನ್ನು ಹೇಳಿದ್ದಾರೆ. ಓಂ ಆಂ ಹ್ರೀಂ ಕ್ರೋಂ ಯಂ ರಂ ಲಂ ವಂ ಶಂ ಸಂ ಹಂ ಳಂ ಕ್ಷಂ ಹಂಸ ಸೋ ಹಂ ಸೋ ಹಂಸ. ಈ ರೀತಿಯಲ್ಲಿ ಕೆಲವಷ್ಟು ಮಂತ್ರಗಳಿದ್ದಾವೆ, ಪೂರ್ಣ ಇಲ್ಲಿ ಹೇಳುವ ಹಾಗೆ ಇಲ್ಲ. ಆದ್ದರಿಂದ ಅದನ್ನು ಜ್ಞಾಪಕ ಮಾಡಿಕೊಟ್ಟಿದ್ದೇನೆ ಅಷ್ಟೇ. ಆ ಮಂತ್ರವತ್ತಾಗಿ ಅದನ್ನು ಅದಕ್ಕೆ ಜೀವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಆದರೆ ಪರವಶಿವ ಕೊಡ್ತಾ ಇದ್ದಾನೆ ಅಂದರೆ ತತ್ಕ್ಷಣದಲ್ಲಿ ಆ ವ್ಯಕ್ತಿ ಎದ್ದು ಕೂತುಬಿಟ್ಟ. ಕೂತ ನೋಡುವಾಗ ಅವನೇನಾಗಿದ್ದಾನೆ, ಕೆಳಭಾಗದಲ್ಲಿ ಹೊಟ್ಟೆ ಸ್ವಲ್ಪ ಉಬ್ಬಿಕೊಂಡಿದೆ, ಆಯಿತಾ, ಕೆಳಭಾಗದಲ್ಲಿ ಕಾಲುಗಳು ಗಿಡ್ಡವಾಗಿದೆ, ಮೇಲ್ಭಾಗದಲ್ಲಿ ನೋಡಿದರೆ ದೊಡ್ಡದಾದಂಥ ಒಂದು ತಲೆ, ಆನೆಯ ಮುಖ, ಗಜಮುಖ. ಆ ಗಜಮುಖ ಸೊಂಡ್ಲನ್ನು ಆಡಿಸ್ತಾ ಇದ್ದಾನೆ, ಜೀವ ಬಂದುಬಿಟ್ಟಿದೆಯಲ್ಲ, ಸೊಂಡ್ಲ ಆಡಿಸ್ತಾ ಇದ್ದಾನೆ. ತನ್ನ ಎರಡು ಕಿವಿಗಳು ದೊಡ್ಡದಾಗಿರ್ತಕ್ಕಂತಹ ಚಾಮರ ಕರ್ಣವನ್ನು ಬೀಸ್ತಾ ಇದ್ದಾನೆ. ಅಂತಹ ಸನ್ನಿವೇಶವನ್ನು ನೋಡಿದ ತಕ್ಷಣದಲ್ಲೇ ಪಾರ್ವತೀ ದೇವರಿಗೆ ವಿನಾಯಕ ಅಂತ ಹೆಸರು ಇಟ್ಲು. ಆದರೆ ಇಲ್ಲಿ ಸಿದ್ಧಿಯನ್ನು ಕೊಟ್ಟಿರೋನು ಯಾರು? ಶಿವ. ಅವನಿಗೆ ಮತ್ತೆ ಜೀವವನ್ನು ಕೊಟ್ಟಿದ್ದಾನೆ. ಆ ಜೀವವೇ ಸಿದ್ಧಿ. ಆ ಸಿದ್ಧಿಯನ್ನು ಕೊಟ್ಟದ್ದರಿಂದ ಅವನು ಸಿದ್ಧಿ ವಿನಾಯಕನಾದ. ಆಮೇಲೆ ಅವನೇನಾಗಿದೆ, ಗಜಾನನ, ಗಜಮುಖ, ಗಣಪತಿ ಇತ್ಯಾದಿ ಎಲ್ಲ ಅವನಿಗೆ ಹೆಸರು ಬಂದಿರತಕ್ಕಂಥದ್ದು ಅವನು ಮಾಡಿದಂತಹ ಕಾರ್ಯವೈಖರಿಯಿಂದ. ಆದ್ದರಿಂದ ಸಿದ್ಧಿ ವಿನಾಯಕ, ಆ ಸಿದ್ಧಿ ವಿನಾಯಕ ಸಣ್ಣದಾಗಿರತಕ್ಕಂತಹ ವಿನಾಯಕನ ದೇವಸ್ಥಾನವನ್ನು ನೀವು ನೋಡಬೇಡವೇ? ಇದೇ ದೇವಸ್ಥಾನ ಸಿದ್ಧಿ ವಿನಾಯಕ ದೇವಸ್ಥಾನವಾಗಿರತಕ್ಕಂಥದ್ದು. ಒಳಗಡೆ ಗರ್ಭಗುಡಿಯಲ್ಲಿ ಸಿದ್ಧಿ ವಿನಾಯಕ ಇದ್ದಾನೆ. ಚಿಕ್ಕ ಮೂರ್ತಿ, ಚಿಕ್ಕ ಮೂರ್ತಿಯಾದರೂ ಸಹಿತವಾಗಿ ಪ್ರಖ್ಯಾತಿ ತುಂಬ ಇರತಕ್ಕಂಥದ್ದು. ಖ್ಯಾತಿವೆತ್ತಂತಹ ಸಿದ್ಧಿ ವಿನಾಯಕನ ದೇವಸ್ಥಾನ. ಇವತ್ತಿನ ದಿವಸ ದರ್ಶನವನ್ನು ಮಾಡಿಕೊಳ್ಳಿ, ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ನೋಡಿ, ದೇವಸ್ಥಾನ ದೊಡ್ಡದಾಗಿದೆ, ಮೂರ್ತಿ ಮಾತ್ರ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು. ಇಲ್ಲಿ ದೇವಸ್ಥಾನ ದೊಡ್ಡದಾಗಿದೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ದಿಕ್ಕುಗಳು ಎಷ್ಟು ಹೇಳಿ? ದಶ ದಿಕ್ಕುಗಳಲ್ವೇ ಹತ್ತು ದಿಕ್ಕುಗಳು. ಆ ಹತ್ತು ದಿಕ್ಕುಗಳನ್ನು ರೂಪಿಸ್ಲಿಕ್ಕಾಗಿ ನೋಡಿ, ಈ ಭಾಗದಲ್ಲಿ ಐದು ಕಂಬಗಳು, ಈ ಭಾಗದಲ್ಲಿ ಐದು ಕಂಬಗಳು. ಆ ಐದು ಕಂಬಗಳು ಅಂದರೆ ಹತ್ತು ಕಂಬಗಳಿಂದ ಒಂದೊಂದು ಕಂಬಕ್ಕೆ, ಒಂದೊಂದು ಕಂಬ ಇರುವ ಜಾಗದಲ್ಲಿ ನಾಲ್ಕು ನಾಲ್ಕು ಕಂಬಗಳು, ಆ ರೀತಿಯಲ್ಲಿ ಇರತಕ್ಕಂಥದ್ದು. ಹತ್ತು ಕಂಬಗಳ ಜೋಡಣೆ ಮಾಡಿ ಕಟ್ಟಿರತಕ್ಕಂತಹ ವಿಶೇಷವಾದಂತಹ ದಳದ ಆಕೃತಿಯಲ್ಲಿರತಕ್ಕಂತಹ ದೇವಸ್ಥಾನ ಬಹಳ ಅದ್ಭುತವಾಗಿದೆ, ಸುಂದರವಾಗಿದೆ. ಜೊತೆಯಲ್ಲಿ ಮೂರು ವಾಸ್ತು ಬಾಗಿಲುಗಳಿದ್ದಾವೆ. ಪ್ರಧಾನ ವಾಸ್ತು ದೇವಸ್ಥಾನದ ವಾಸ್ತು ಬಾಗಿಲು ಅಲ್ಲಿದೆ. ಷಟ್ಕೋಣದಿಂದ ನಿರ್ಮಿತವಾಗಿರತಕ್ಕಂತಹ ವಿಶೇಷವಾದಂತಹ ಒಂದು ಬಾಗಿಲು, ತುಂಬ ವಿಶೇಷವಾಗಿರತಕ್ಕಂಥದ್ದು. ಆನಂದರದಲ್ಲಿ ಇಲ್ಲಿರತಕ್ಕಂತಹ ವಾಸ್ತು ಬಾಗಿಲುಗಳೆಲ್ಲವೂ ಸಹಿತವಾಗಿ ಕಲ್ಲಿನಿಂದ ಮಾಡಿರತಕ್ಕಂತಹ ವಾಸ್ತು ಬಾಗಿಲು. ನೋಡಿ, ಇಲ್ಲಿ ವಾಸ್ತು ಬಾಗಿಲಲ್ಲಿ ಇಲ್ಲಿ ಗಣಪತಿ ಇದ್ದಾನೆ. ತುಂಬ ವಿಶೇಷವಾಗಿರತಕ್ಕಂತಹ ಗಣಪತಿಯ ಸನ್ನಿಧಾನ. ಅರ್ಥಾತ್ ಈಗ ಮಾತ್ರ ಹೇಳಿದೆ ನಾನು ಗಜವದನ. ಆ ಗಜವದನನ್ನು ತಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಕೈಯಲ್ಲಿ ದಂತವನ್ನು ಹಿಡಿದುಕೊಂಡಿದ್ದಾನೆ. ತನ್ನ ಸುಂಡು ಮುರಿದೋಯ್ತಲ್ಲ ದಂತ, ಆ ದಂತವನ್ನು ಕೈಯಲ್ಲೇ ಹಿಡಿದುಕೊಂಡಿರತಕ್ಕಂತಹ ದಂತ ವಕ್ರ, ಇಲ್ಲಿ ಕೂತ್ಕೊಂಡಿರತಕ್ಕಂಥವನು ವಕ್ರತುಂಡ ಅಂತ ಅವನಿಗೆ ಹೆಸರು. ಒಳಭಾಗದಲ್ಲಿ ಎರಡನೇ ವಾಸ್ತು ಬಾಗಿಲು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಒಳಭಾಗದಲ್ಲೂ ಸಹಿತವಾಗಿ ಸಿಂಹಮುಖಿ ಇರತಕ್ಕಂಥದ್ದು. ವಾಸ್ತು ಬಾಗಿಲಿಗೆ ಸಿಂಹಮುಖಿ ಅರ್ಥಾತ್ ಭಯ ಇದೆ ಹೇಳುವಂಥದ್ದನ್ನು ತೋರಿಸ್ತದೆ. ಯಾರಿಗೆ ಭಯ ಹೇಳಿ? ಗಣಪತಿ ಹತ್ರ ಹೋದರೆ ಭಯ ಆಗದೇ ಇರ್ತದೆಯಾ? ಭಕ್ತಿ ಇಲ್ಲದವರಿಗೆ ಭಯ ಆಗ್ತದೆ, ಭಕ್ತಿ ಇದ್ದವರಿಗೆ ಭಯ ಯಾಕಾಗ್ತದೆ ಹೇಳಿ? ಖಂಡಿತವಾಗಿ ಆಗೋದೇ ಇಲ್ಲ. ಆದ್ದರಿಂದ ಭಯ ಭಕ್ತಿ ಎರಡೂ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಮೂರನೇ ಬಾಗಿಲನ್ನು ವಾಸ್ತು ಬಾಗಿಲು ನೋಡುವಾಗಲೂ ಅಲ್ಲೂ ಗಣಪತಿ ಕಾಣ್ತಾ ಇದ್ದಾನೆ. ಅರ್ಥಾತ್ ಇಲ್ಲಿ ಗಣಪತಿ ಇದ್ದಾನೆ, ಅಲ್ಲೂ ಗಣಪತಿ ಇದ್ದಾನೆ, ಮಧ್ಯಭಾಗದಲ್ಲಿ ಸಿಂಹಮುಖಿ ಇರತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ
ಸೋಮಸೂತ್ರ ಸಹಿತವಾಗಿರ್ತಕ್ಕಂತಹ ಗಣಪತಿಯ ದರ್ಶನವನ್ನು ಇವತ್ತಿನ ದಿವಸ ಮಾಡ್ತಾ ಇದ್ದೀರಿ. ನೋಡಿ, ವಿಶೇಷವಾಗಿ ಅಲಂಕಾರ ಆಗೋಗಿದೆ. ಪ್ರಭಾವಳಿಯಲ್ಲೂ ಅಲಂಕಾರ ನೋಡಿ, ದಾಸವಾಳದ ಹೂವಿನಿಂದ ಆಗಿರತಕ್ಕಂತಹ ಅಲಂಕಾರ ತುಂಬ ವಿಶೇಷವಾಗಿರತಕ್ಕಂಥದ್ದು. ಮತ್ತು ಕೇಪಳ ಪುಷ್ಪ ಅಳುವಂಥದ್ದಿದೆ. ವಿಶೇಷವಾಗಿ ದೇವರ ನಾಡಿನಲ್ಲಿ ಕೇಪಳ ಪುಷ್ಪಗಳು ಜಾಸ್ತಿ, ಎಲ್ಲ ದೇವತೆಗಳಿಗೂ ಕೇಪಳ ಪುಷ್ಪವನ್ನು ಹಾಕ್ತಾರೆ. ಈ ಕೇಪಳ ಪುಷ್ಪ ಅಂದರೆ ಚೆಂಡು ಚೆಂಡಾಗಿರ್ತಕ್ಕಂಥದ್ದು, ತುಂಬ ವಿಶೇಷವಾಗಿದೆ. ಒಂದು ಗೊಂಚಿನಲ್ಲಿ ನೂರಾರಲ್ಲ ಅದಕ್ಕೂ ಜಾಸ್ತಿಯಾಗಿ ಹೂಗಳು ಬೆಳೀತದೆ. ಅದಕ್ಕೆ ಕೇಪಳ ಪುಷ್ಪ ಅಳುವಂತಹ ಹೆಸರಿರತಕ್ಕಂಥದ್ದು. ನೋಡಿ, ವಿಶೇಷವಾಗಿ ಸೋಮಸೂತ್ರ, ಸೋಮಸೂತ್ರಕ್ಕೆ ಮಧ್ಯಭಾಗದಲ್ಲಿ ಮೂಷಿಕ ವಾಹನ. ಮೂಷಿಕ ಗಣಪತಿಯ ವಾಹನ ಯಾವುದು? ಮೂಷಿಕ ಅಲ್ವಾ? ಆ ಮೂಷಿಕ ಇದೆ ನೋಡಿ, ವಿಶೇಷವಾಗಿ ಅಲ್ಲಿ ಕಾಣಿಸ್ತಾ ಇದೆ. ಆ ಸೋಮಸೂತ್ರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರತಕ್ಕಂತಹ ಸಿದ್ಧಿವಿನಾಯಕನ ದೇವಸ್ಥಾನ. ಸಿದ್ಧಿವಿನಾಯಕ ಗರ್ಭಗುಡಿಯಲ್ಲಿದ್ದಾನೆ. ಪ್ರತಿನಿತ್ಯವೂ ಸಹಿತವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಪಕ್ಕದಲ್ಲೇ ಹಿಂಭಾಗದಲ್ಲಿ ಶಾಲ್ಮಲಾ ನದಿ ಹರಿತಾ ಇದೆ. ತುಂಬ ವಿಶೇಷವಾಗಿರತಕ್ಕಂತಹ ಶಾಲ್ಮಲಾ ನದಿ, ತಾವೆಲ್ಲ ಹೆಸರನ್ನು ಕೇಳಿದ್ದೀರಿ ಹೆಚ್ಚಿನ ಪಕ್ಷ. ಶಾಲ್ಮಲಾ ನದಿಗೆ ಸಮೀಪದಲ್ಲಿ ಸಿರ್ಸಿಯಿಂದ 16 ಕಿಲೋಮೀಟರ್ ಅಂತರದಲ್ಲಿರತಕ್ಕಂತಹ ವಿಶೇಷವಾದಂತಹ ಸಿದ್ಧಿವಿನಾಯಕ ದೇವಸ್ಥಾನ ದೇವರ ಕೇರಿ ತುಂಬ ವಿಶೇಷವಾಗಿದೆ. ಮೊದಲು ಮಹಾಮಂಗಳಾರತಿಯನ್ನು ಮಾಡಿಸೋಣ, ಯಾಕೆಂದರೆ ಗಣಪತಿಯನ್ನು ಕಾಯಿಸಬಾರ್ದು ನಾವು ದೇವರನ್ನು. ದೇವರ ಇವ ಬಾಲ್ ತಕ್ಕೊಂಡಿದೆ, ಅರ್ಚಕರು ಒಳಗಡೆ ಇದ್ದಾರೆ. ಅವ್ರ ಹತ್ರ ಒಂದು ನಿಮ್ಮೆಲ್ಲರ ಪರವಾಗಿ ಒಂದು ಸಂಕಲ್ಪವನ್ನು ಮಾಡಿ ಒಂದು ಮಹಾಮಂಗಳಾರತಿಯನ್ನು ಮಾಡಿಸೋಣ. ತದನಂತರದಲ್ಲಿ ಸ್ಥಳ ಮಹಾತ್ಮೆಯನ್ನು ನೋಡೋಣ. ಏಕದಂತ ವಕ್ರತುಂಡನ ದರ್ಶನ ಬುಧವಾರದ ಇಂದಿನ ಸಂಚಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಸ್ವಾಮಿಯ ಕ್ಷೇತ್ರದ ವಿಶೇಷತೆಯನ್ನು ಕೂಡ ತಿಳ್ಕೊಂಡು ಬಂದ್ವಿ. ಮುಂದಿನ ಭಾಗದಲ್ಲಿ ಸ್ವಾಮಿಯ ಪೂಜೆಯನ್ನ ಕಣ್ತುಂಬಿಕೊಂಡು ಪೂಜಾ ಫಲವನ್ನ ಕೂಡ ತಿಳ್ಕೊಂಡು ಬರೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿದ್ಯಾಪ್ರದಾಯಕ ಬುದ್ಧಿ ಪ್ರದಾಯಕ ವಿನಾಯಕನ ಆರಾಧನೆಯು ಅಗಸಾರ ಗ್ರಾಮದ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ನಡೀತಿದೆ. ಅದನ್ನ ಮುಂದುವರಿಸುತ್ತಾ ಎಲ್ಲರ ಇಷ್ಟಾರ್ಥಗಳ ಈಡೇರಿಕೆಗೆ ಬೇಡಿಕೊಳ್ಳುತ್ತಾ ಭಕ್ತಿಯಿಂದ ಕೈಮುಗಿದು ಸ್ವಾಮಿಯ ಪೂಜೆಯಲ್ಲಿ ನಾವು ಕೂಡ ಪಾಲ್ಗೊಂಡು ಪೂಜಾ ಫಲವನ್ನ ತಿಳ್ಕೊಂಡು ಬರೋಣ. ಬನ್ನಿ. ಪಾರ್ವತಿಸುತ ಗಣಪ ಜಯ ಜಯ ಮಂಗಳ ರೂಪ ವಿಘ್ನ ವಿನಾಶಕ ಬೆನಕ ಗರಿಕೆ ಮೋದಕ ಪ್ರೀತ ಕರುಣಿಸು ಗಣನಾಥ ಓಂ ಜಯ 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 ಗಣಪ. ವೀಕ್ಷಕರೇ, ತಾವೀಗ ಮಹಾಮಂಗಳಾರತಿಯನ್ನು ಸ್ವೀಕಾರ ಮಾಡಿದ್ದೀರಿ. ಸಿದ್ಧಿವಿನಾಯಕ ನಿಮಗೆ ಆಶ್ಚರ್ಯ ಆಗ್ಬೋದು, ಯಾಕೆಂದರೆ ಅಲ್ಲಿ ಒಳಗಡೆ ನೋಡಿದಾಗ ಗಣಪತಿಯ ಮುಖವೇ ಕಾಣಿಸ್ತಾ ಇಲ್ಲಲ್ಲ, ಸೊಂಡ್ಲು ಕಾಣಿಸ್ತಾ ಇಲ್ಲ. ಇದೇನಿದು, ನೀವು ವಿಘ್ನೇ ಸಿದ್ಧಿವಿನಾಯಕ ಹೇಳ ತೋರಿಸ್ತಾ ಇದ್ದೀರಿ ಹೇಳ್ಕತ್ತೇಳಿ ನಿಮ್ಮ ನಿಮ್ಮೊಳಗೆ ಮಾತಾಡ್ತಾ ಇದ್ದೀರಿ ನೀವು, ನನಗೆ ಗೊತ್ತಾಗ ಹೋಯ್ತು. ಆದರೆ ಕೆಲವು ಏನಾಗುತ್ತಿದೆ, ಉದ್ಭವ ಮೂರ್ತಿಗಳಿರ್ತವೆ, ಆ ಉದ್ಭವ ಮೂರ್ತಿಗಳು ಮುಖ ಇರುವುದಿಲ್ಲ, ಸರಿಯಾಗಿ ಅಸ್ಪಷ್ಟವಾಗಿರ್ತದೆ, ಸ್ಪಷ್ಟವಾಗಿರುವುದಿಲ್ಲ. ಆದ್ದರಿಂದ ಕೆಲವು ಏನು ಅಂದರೆ ಮೂರ್ತಿಯ ಮುಖಗಳು ಸ್ಪಷ್ಟವಾಗಿ ಕಾಣದೆ ಹೋದರೂ ಶಕ್ತಿ ಮಾತ್ರ ಅದ್ಭುತವಾಗಿರ್ತದೆ. ಆದ್ದರಿಂದಲೇ ನಿಮಗೆ ಅಲ್ಲಿಂದ ಈಗ ನಾನು ಸಿದ್ಧಿವಿನಾಯಕ ಅಂದ ತಕ್ಷಣದಲ್ಲಿ ನಿಮಗೆ ಸಿದ್ಧಿವಿನಾಯಕ ಗೊತ್ತಾಯಿತು. ಗಣಪತಿಯ ಸೊಂಡ್ಲು ಕಾಣಿಸೋದಿಲ್ಲ, ಕಿವಿ ಕಾಣಿಸೋದಿಲ್ಲ, ಇಲ್ಲಿ ವಾಹನ ಇಲ್ವೇ ಇಲ್ಲ ಅಂತ ನೀವು ಅಲ್ಲಲ್ಲೇ ಮಾತಾಡ್ಕೊಳ್ಬೋದು. ಖಂಡಿತ ಅಲ್ವೇ ಅಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಇದು ಸಿದ್ಧಿವಿನಾಯಕ, ಅರ್ಥಾತ್ ಬಹಳ ಪುರಾತನವಾಗಿರ್ತಕ್ಕಂಥದ್ದು. ಗಣಪತಿಗೆ ತುಂಬ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಇದು, ಸಿದ್ಧಿ ಸನ್ನಿಧಾನ. ಗಣಪತಿ ಉಪನಿಷತ್ ಪೂರ್ವಕವಾಗಿ ಗಣಪತಿಗೆ ಅಭಿಷೇಕವನ್ನು ಮಾಡಿದಾಗ ಗಣಪತಿ ವಾಗ್ಮಿಯನ್ನು ಕೊಡ್ತಾನಂತೆ, ಒಳ್ಳೆ ಮಾತುಗಾರನಾಗಿ ಮಾಡ್ತಾನೆ. ಯೋ ದೂರ್ವಾಂಕುರೇರ್ ಯಜತಿ, ದೂರ್ವಾಂಕುರದಿಂದ ಹೋಮವನ್ನು ಮಾಡಿದ್ರಿ ಅಥವಾ ದೂರ್ವಾಂಕುರವನ್ನು ಗಣಪತಿಗೆ ಅರ್ಪಣೆ ಮಾಡಿದ್ರಿ, ಗಣಪತಿಯು ತುಂಬ ಅನುಕೂಲವನ್ನು ಮಾಡಿಕೊಡ್ತಾನೆ. ದೈವ ಸಾನ್ನಿಧ್ಯ ತುಂಬ ಇರತಕ್ಕಂಥದ್ದು. ಜೊತೆಯಲ್ಲಿ ಯೋ ಮೋದಕ ಸಹಸ್ರೇಣ ಯಜತಿ ಸ ವಾಂಛಿತ ಫಲಮಾಪ್ನೋತಿ. 1,000 ಮೋದಕದಿಂದ ಯಾವಾಗ ನೀವು ಹೋಮವನ್ನು ಮಾಡ್ತೀರೋ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸಹಿತವಾಗಿ ಸಾಧನೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಅಷ್ಟು ಅದ್ಭುತವಾದಂತಹ ಸನ್ನಿಧಾನ. ನಿಮಗೂ ಸಂದರ್ಭವಶಾತ್ ಎಲ್ಲರೂ ಬೆಂಗಳೂರು ಮೈಸೂರು ಅಲ್ಲೆಲ್ಲ ಏನಂದರೆ ಜನ ನಿಬಿಡವಾಗಿರ್ತದೆ, ಹೋಮ ಹವನ ಮಾಡಿದರೆ ಶಾಂತಿ ಇರುವುದಿಲ್ಲ. ಶಾಂತಿ ಬೇಕೋಳಾದರೆ ಬನ್ನಿ ದೇವರ ಕೇರಿಯಲ್ಲಿ, ಒಳ್ಳೆ ಪ್ರಶಸ್ತವಾದಂತಹ ಸ್ಥಳ. ಇಲ್ಲಿ ವಿವಾಹ ಆಗದೆ ಹೋದಂತಹ ಹೆಣ್ಣು ಮಕ್ಕಳಿಗೆ ಶೀಘ್ರ ವಿವಾಹಕ್ಕಾಗಿ ವಿನಾಯಕ ಶಾಂತಿ.
ನಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗಬೇಕು ಆದರೆ ಮಹಾಗಣಪತಿ ಹೋಮ, ಗಣಹೋಮ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ವಿನಾಯಕನಿಗೆ ಪ್ರೀತಿಯಾಗಿ ವಿನಾಯಕ ಹೋಮ. ವಿನಾಯಕ ಶಾಂತಿ ಬೇರೆ, ವಿನಾಯಕ ಹೋಮ ಬೇರೆ. ಶಾಂತಿಯನ್ನು ಮಾಡುವುದು ಸಾಧಾರಣವಾಗಿ ವಿನಾಯಕ ಶಾಂತಿಯನ್ನು ಮಾಡುವಾಗ ವೈವಾಹಿಕ ಜೀವನದ ಅನುಕೂಲತೆಗಾಗಿ ಮಾಡುವುದು. ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಶೀಘ್ರವಾಗಿ ಒಳ್ಳೆ ಮನೆತನದ ಹೆಣ್ಣು ಗಂಡು ಸಿಕ್ಕು ಮದುವೆ ಆಗಬೇಕು ಅಂತ ಉದ್ದೇಶದಿಂದ. ಮದುವೆ ಆದ ನಂತರದಲ್ಲಿ ದಂಪತಿಗಳಲ್ಲಿ ಶುರುವಾಗುತ್ತಲ್ಲ ಏನಾದರೂ ಕಚ್ಚಾಟ, ಸಣ್ಣ ಮನಸ್ತಾಪಗಳು, ಅಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಗಣಪತಿಗೆ ಪಂಚಖಾದ್ಯ ನೈವೇದ್ಯ ಅಥವಾ ನೀವೇನಾದ್ರು ಗಣಹೋಮ ಇತ್ಯಾದಿಗಳನ್ನು ಮಾಡಿದರೆ ಆಗ ದಂಪತಿಗಳಲ್ಲಿ ಒಡಕು ಬರದೇ ಹೋದಾಗೆ ನೋಡ್ಕೊಳ್ತಾರೆ. ಅರ್ಥಾತ್ ಸಿದ್ಧಿಯನ್ನು ಕೊಡತಕ್ಕಂತಹ ಸಿದ್ಧಿ ವಿನಾಯಕನ ಸನ್ನಿಧಾನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಸಹಿತವಾಗಿ ಶಿರ್ಸಿಗೆ ಬಂದಾಗ ಅಥವಾ ನೀವು ಇದಕ್ಕೆ ಇಲ್ಲಿಗೆ ಬಂದರೂ ಏನೂ ತೊಂದರೆ ಇಲ್ಲ, ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಆದರೆ ಇಲ್ಲಿ ವಸತಿಗೆ ಎಲ್ಲ ಅನುಕೂಲ ಇಲ್ಲ, ನೀವು ವಸತಿ ಎಲ್ಲ ಮಾಡಬೇಕು ಅಂದರೆ ಶಿರ್ಸಿಯಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ದೇವಸ್ಥಾನಕ್ಕೆ ಬರಲಿಕ್ಕೆ ಅವಕಾಶ ಇದೆ. ಹೋಮ ಮಾಡಲಿಕ್ಕೆ ನೋಡಿ, ಇಲ್ಲಿ ಹೋಮ ಯಾಗ ಮಂಟಪನೇ ಬೇರೆ ಇದೆ, ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಮದುವೆ, ಇಲ್ಲಿ ಉಪನಯನ, ಸಂಸ್ಕಾರಾದಿಗಳೆಲ್ಲವೂ ಸಹಿತವಾಗಿ ನಡೀತಿದೆ. ಗಣಪತಿ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರಂತೂ ಸಿದ್ಧಿ ಖಂಡಿತವಾಗಿ. ವಾಕ್ ಸಿದ್ಧಿ ಬೇಕು ಹಾಳಾದರೆ ನೀವೇನು ಮಾಡಬೇಕು? ಅನೇನ ಗಣಪತಿಮಭಿಷಿಂಚತಿ ಸವಾಗ್ಮಿ ಭವತಿ. ಗಣಪತಿ ಉಪನಿಷತ್ತಿನಿಂದ ಗಣಪತಿಗೆ ಅಭಿಷೇಕವನ್ನು ಮಾಡಿಸಿದ್ರೆ ವಿನಾಯಕನಿಗೆ ವಾಗ್ಮಿ, ಮಕ್ಕಳಿಗೆ ವಾಗ್ಮಿ ಒಳ್ಳೆ ಮಾತು ಬರಬೇಕು ಅಂದರೆ ಇಲ್ಲಿ ಅಭಿಷೇಕವನ್ನು ಮಾಡಿಸಿ, ಚಂದನದ ಅಭಿಷೇಕ ಮಾಡಿಸಿ. ರಕ್ತಗಂಧಾನು ಲಿಪ್ತಾಂಗಂ ರಕ್ತಪುಷ್ಪೈ ಸುಪೂಜಿತಂ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಅರ್ಥಾತ್ ವೇದದಲ್ಲಿ ಎಲ್ಲವೂ ಇದೆ, ಅದನ್ನು ನಾವು ಎಲ್ಲೆಲ್ಲಿ ಏನೇನಿದೆ ಹೇಳೋ ಹುಡುಕಿ ತೆಗಿಬೇಕು. ಆ ಮೂಲಕವಾಗಿ ನಾವು ಅದನ್ನು ಪ್ರಯೋಜನ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಪ್ರಯೋಜನ ಪಡ್ಕೊಳ್ಬೇಕು, ನೀವು ಬರಬೇಕು, ನಿಮ್ಮ ಸಿದ್ಧಿಯಾಗಬೇಕು, ಗಣಪತಿ ಅನುಗ್ರಹ ನಿಮಗೆಲ್ಲ ಆಗಬೇಕು. ಆ ರೀತಿಯಲ್ಲಿ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಭಗವಂತನ ದಯೆ, ನಿಮ್ಮೆಲ್ಲರ ಪರವಾಗಿ ನಾನು ಪ್ರಸಾದವನ್ನು ಸ್ವೀಕಾರ ಮಾಡ್ತೇನೆ. ನೀವು ಅಲ್ಲಿಂದಾನೇ ನಮಸ್ಕಾರವನ್ನು ಮಾಡಿಕೊಳ್ಳಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಸಲಿ, ಸಿದ್ಧಿ ವಿನಾಯಕನು ನಿಮಗೆ ಸಂಪೂರ್ಣವಾದಂತಹ ಫಲವನ್ನು ಕೊಡಲಿ. ವೀಕ್ಷಕರೇ, ನಿಮ್ಮೆಲ್ಲರ ಪರವಾಗಿ ನಾನೀಗ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಸಿದ್ಧಿ ವಿನಾಯಕನ ಅನುಗ್ರಹ ತಮಗೆಲ್ಲ ಇರಲಿ. ನಮಗೆ ಮಾತ್ರ ಅಲ್ಲ, ನೀವೆಲ್ಲರೂ ಸಹಿತವಾಗಿ ಸಿದ್ಧಿವಿನಾಯಕನ ಅನುಗ್ರಹವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸಿದ್ಧಿವಿನಾಯಕನು ಸದಾಕಾಲದಲ್ಲೂ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ವಿದ್ಯಾರ್ಥಿ ಜೀವನ ಈಗ ನೋಡಿ ಎಷ್ಟು ಅಯೋಮಯವಾಗಿಬಿಟ್ಟಿದೆ ಹೇಳಿ. ವಿದ್ಯಾರ್ಥಿಗಳಿಗೆ ವಿದ್ಯೆ ಇಲ್ಲ, ಶಾಲೆ ಇಲ್ಲ, ಮನೆಯಲ್ಲಿ ಪಾಠ ಹೇಳ್ಕೊಡ್ಲಿಕ್ಕೆ ಹುಡುಗರು ಕೈಗೆ ಸಿಗೋದಿಲ್ಲ, ಆಚೆ ಈಚೆ ಆಡಲಿಕ್ಕೆ ಹೋಗ್ಬಿಡ್ತಾರೆ. ಆದ್ದರಿಂದ ಅವರಿಗೆಲ್ಲರಿಗೂ ಸಹಿತವಾಗಿ ಸಿದ್ಧಿ ವಿನಾಯಕನು ಸದಾಕಾಲದಲ್ಲೂ ಸಿದ್ಧಿಯನ್ನು ಒದಗಿಸಲಿ, ವಿದ್ಯೆಯನ್ನು ಕೊಡಲಿ. ಸದಾಕಾಲದಲ್ಲೂ ನಿಮ್ಮ ಮನೆ ಶಾಂತಿಯಿಂದಿರಲಿ, ನೆಮ್ಮದಿಯಿಂದಿರಲಿ, ಆರೋಗ್ಯವಾಗಿರಲಿ. ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಪರವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತೇನೆ. ಪ್ರಸಾದ ನೋಡಿ, ವಿಶೇಷವಾಗಿ ಗಣಪತಿಗೆ ಬೇಕಾಗಿರತಕ್ಕಂಥದ್ದು ಗರಿಕೆ. ದೂರ್ವೆಯಿಂದ ಬಂದಿರತಕ್ಕಂತಹ ಗರಿಕೆ, ಆ ಗರಿಕೆಯನ್ನೇ ವಿಶೇಷವಾಗಿ ಕೊಟ್ಟಿದ್ದಾರೆ. ಇದನ್ನು ತಲೆಯಲ್ಲಿ ಮುಡಿಯೋಣ. ಮುಡಿಯಲಿಕ್ಕೆ ಒಂದು ಮಂತ್ರವನ್ನು ಹೇಳಿದ್ದಾರೆ. ಓಂ ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರ ಶಿರಸಾಧಾರಯಿಷ್ಯಾಮಿ ರಕ್ಷಸ್ವಮಾಂ ಪದೇ ಪದೇ. ಇದು ನಾವು ಪ್ರಸಾದ, ದೇವರ ಪ್ರಸಾದವನ್ನು ಮುಡಿಲಿಕ್ಕಾಗಿರ್ತಕ್ಕಂಥದ್ದು. ತಲೆಯ ಮೇಲೆ ಮುಡಿಬೇಕಾಗಿರ್ತಕ್ಕಂಥದ್ದು. ಸ್ತ್ರೀಯರು ಸಾಧಾರಣವಾಗಿ ಮುಡಿಯಲು ಮುಡಿತಾರೆ, ನಾವೆಲ್ಲ ತಲೆ ಮೇಲೆ ಇಟ್ಕೊಳ್ತೇವೆ. ಅದರಲ್ಲೂ ಗರಿಕೆಯನ್ನು ಇಟ್ಕೊಳ್ಳೋದು ಹೇಗೆ? ಅದು ದುಸ್ವಪ್ನ ನಿವಾರಣೆಗೆ ಇರತಕ್ಕಂಥದ್ದು. ಸಹಸ್ರ ಪರಮ ದೇವಿ ಶತಮೂಲ ಶತ ಅಂಕುರ ಸರ್ವಗೂ ಹರತು ಮೇ ಪಾಪಂ ದೂರ್ವಾ ದುಸ್ವಪ್ನ ನಾಶಿನಿ. ದುಸ್ವಪ್ನ ಬರೋದಿಲ್ಲ. ನೀವು ಮನೆಯಲ್ಲಿ ಕಟ್ಟಿಡಿ, ಹಾಸಿಗೆ ತಲೆದಿಂಬನ ಒಳಗೆ ಇಟ್ಕೊಳ್ಳಿ ಅಥವಾ ತಲೆ ಮೇಲೆ ಇಟ್ಕೊಳ್ಳಿ. ಭಗವಂತನ ಕೃಪೆ ಸದಾಕಾಲದಲ್ಲೂ ನಮಗಿರ್ತದೆ, ನಿಮಗೂ ಭಗವಂತ ಅನುಕೂಲ ಮಾಡಲಿ. ನಿಮ್ಮೆಲ್ಲರ ಪರವಾಗಿ ಗರಿಕೆ ಪ್ರಸಾದ ತುಂಬ ಕೊಟ್ಬಿಟ್ಟಿದ್ದಾರೆ ಅರ್ಚಕರು, ಬಹಳ ಅನುಕೂಲ. ನಿಮಗೂ ಸಹಿತವಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರ ಇಷ್ಟಾರ್ಥವನ್ನ ಸಿದ್ಧಿಸುವ ಸಿದ್ಧಿ ವಿನಾಯಕನ ಆರಾಧನೆಯನ್ನ ಇಂದಿನ ಸಂಚಿಕೆಯಲ್ಲಿ ಭಕ್ತಿಯಿಂದ ನಾವು ಮಾಡಿದ್ವಿ. ಸ್ವಾಮಿಯು ಎಲ್ಲರ ಕೋರಿಕೆಗಳನ್ನ ಈಡೇರಿಸುವ ಜೊತೆಗೆ ಎಲ್ಲರನ್ನೂ ಸಂಕಷ್ಟದಿಂದ ಮುಕ್ತಿ ಮಾಡಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಪತ್ರ ಪರಿಹಾರ ಸಂಕಲ್ಪ, ಸಂಜೀವಿನಿ ಸಂಕಲ್ಪ, ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಬನ್ನಿ, ನಡೆದಾಡುವ ಜ್ಞಾನ ಭಂಡಾರ ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು.
ಅಖಂಡ ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವೋದಾನತ ಜನವ ಗದುಗಿನ ವೀರ ನಾರಾಯಣ. ಶ್ರೀ ಗದುಗಿನ ವೀರನಾರಾಯಣ ನಮಃ. ವೀಕ್ಷಕರೇ, ಈಗ ಈ ದಿನದ ಕುಂಡಲಿ ಯಾವ ರೀತಿ ಇದೆ ಬನ್ನಿ ನೋಡೋಣ. ಈ ದಿವಸದ ಗ್ರಹ ಕುಂಡಲಿಯನ್ನು ನಾವು ನೋಡುವಾಗ ನೋಡಿ, ಮೇಷರಾಶಿಯಲ್ಲಿ ಎಂದಿನಂತೆ ಯಾವ ಗ್ರಹವೂ ಇಲ್ಲ. ವೃಷಭ ರಾಶಿಯಲ್ಲಿ ಬುಧರಾಹುವಿನ ಯುತಿ, ಮಿಥುನ ರಾಶಿಯಲ್ಲಿ ರವಿ ಮತ್ತು ಶುಕ್ರ ಪರಸ್ಪರ ಶತ್ರುಗಳು, ಕರ್ಕಾಟಕದಲ್ಲಿ ಕುಜ ನೀಚನಾಗಿದ್ದಾನೆ, ಸಿಂಹದಲ್ಲಿ ಚಂದ್ರ ಇದ್ದಾನೆ, ಕನ್ಯಾರಾಶಿಯಲ್ಲಿ ಮಾಂದಿ, ತುಲಾರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಶ್ಚಿಕ ರಾಶಿಯಲ್ಲಿ ಕೇತು, ಧನುಶೂನ್ಯ, ಮಕರ ರಾಶಿಯಲ್ಲಿ ಶನಿ, ಕುಂಭರಾಶಿಯಲ್ಲಿ ಗುರು, ಮೀನರಾಶಿಯೂ ಶೂನ್ಯವಾಗಿರತಕ್ಕಂತಹದ್ದು. ಅರ್ಥಾತ್ ಮೂವತ್ತು ಮೂವತ್ತು ಡಿಗ್ರಿಯ ಅಂತರದಲ್ಲಿ ಗ್ರಹಗಳ ಸ್ಥಿತಿ, ರಾಶಿಗಳ ಸ್ಥಿತಿ. ಮೂವತ್ತು ಡಿಗ್ರಿ ಇರ್ತದೆ ಒಂದೊಂದು ರಾಶಿ. ಹನ್ನೆರಡು ರಾಶಿಗೆ ಮೂವತ್ತು ಡಿಗ್ರಿ ಅಂದ್ರೆ ಎಷ್ಟಾಯ್ತು? ಮೂವತ್ತನ್ನು ನೀವು ಹನ್ನೆರಡರಿಂದ ಗುಣಿಸುವಾಗ ಹನ್ನೆರಡು ಮೂರಲೆ ಮೂವತ್ತಾರು, ಮುನ್ನೂರ ಅರವತ್ತು ಡಿಗ್ರಿ ಆಯಿತು. ಆ ಮುನ್ನೂರ ಅರವತ್ತು ಡಿಗ್ರಿ ಉಳ್ಳಂತಹ ಒಂದು ವ್ಯಾಸ, ಇದರಲ್ಲಿ ಎರಡು ಭಾಗ, ನೂರ ಎಂಬತ್ತು ಡಿಗ್ರಿಗೆ ಒಂದು ಭಾಗ ಪೂರ್ವಾರ್ಥ, ನೂರ ಅದಕ್ಕೂ ಮುಂದಿನ ನೂರ ಎಂಬತ್ತೊಂದರಿಂದ ಮುನ್ನೂರ ಅರವತ್ತರವರೆಗೂ ಸಹಿತವಾಗಿ ಎರಡನೇ ಭಾಗ. ಎರಡು ಭಾಗಗಳಿಂದ ಆವೃತವಾಗಿರತಕ್ಕಂತಹ ಒಂದು ಭಚಕ್ರ. ಆ ಭಚಕ್ರದಲ್ಲಿ ವಿಶೇಷವಾಗಿ ಒಂಬತ್ತು ಗ್ರಹಗಳು, ಅದರ ಜೊತೆಯಲ್ಲಿ ಮಾಂದಿ ಸೇರ್ಕೊಂಡಿದ್ದಾನೆ ಹತ್ತು ಗ್ರಹ, ಆ ಹತ್ತು ಗ್ರಹಗಳು ಸಹಿತವಾಗಿ ಇಡೀ ವಿಶ್ವದ ಫಲಾಫಲಗಳನ್ನು ತಿಳಿಸ್ತಾ ಇರ್ತದೆ. ತಿಳಿಸುವವನ ವಿಚಾರ, ತಿಳಿದುಕೊಳ್ಳುವ ವಿಚಾರ ಅವರವರಿಗೆ ಬಿಟ್ಟದ್ದು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾನಶಕ ವರ್ಷ 1943 ಪ್ಲವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಷಷ್ಠೀ ತಿಥಿಯಾಗಿರ್ತಕ್ಕಂಥದ್ದು. ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರ ಮಘಾ ನಕ್ಷತ್ರ, ವಜ್ರನಾಮ ಯೋಗ, ಭವಕರ್ಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ತುಂಬ ವಿಶೇಷವಾಗಿದೆ. ಆದರೆ ಏನು ವಿಶೇಷ ಇದೆ ಆಗಿದ್ರೆ ನೋಡೋಣ. ಈ ದಿವಸದ ವಿಶೇಷತೆ ಅರಣ್ಯ ಗೌರಿ ಪೂಜೆ ಅಥವಾ ವಿಂಧ್ಯವಾಸಿನಿ ಪೂಜೆ. ವಿಂಧ್ಯವಾಸಿನಿ ಯಾರು ಹಾಗಿದ್ರೆ, ವಿಂಧ್ಯವಾಸಿನಿ ಭಗವತಿಯೇ ವಿಂಧ್ಯವಾಸಿನಿ ಆಗಿರ್ತಕ್ಕಂಥವಳು. ವಿಂಧ್ಯವಾಸಿನಿಯಾಗಿರ್ತಕ್ಕಂತಹ ಭಗವತಿಯನ್ನು ನಾವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂತಹದ್ದು. ಅರ್ಥಾತ್ ವನದಲ್ಲೇ ಇರತಕ್ಕಂತಹ ವನದುರ್ಗಿ. ಅರಣ್ಯ ಗೌರಿ ಪೂಜೆಯನ್ನು ಹೇಗೆ ಮಾಡಬೇಕು? ಅಟವ್ಯ ಅರಣ್ಯಂ ವಿಪಿನಂ ಗಹನಂ ಕಾನನಂ ವನಂ ಮಹಾರಣ್ಯ ಅರಣ್ಯಾನಿ. ನೋಡಿ, ಅಟವಿ ಅರಣ್ಯ, ವಿಪಿನ ಗಹನ, ಕಾನನ ವನ, ಇವೆಲ್ಲವೂ ಸಹಿತವಾಗಿ ಅರಣ್ಯಕ್ಕೆ ಇರತಕ್ಕಂತಹ ಶಬ್ದ. ಅರಣ್ಯದಲ್ಲಿ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಅರಣ್ಯ ಗೌರಿ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಗೌರಿಯನ್ನ ಅರಣ್ಯದಲ್ಲಿ ಒಲಿಸಿಕೊಳ್ಳುವಂತಹ ವಿಧಾನ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನ ಅರಣ್ಯದಲ್ಲಿ ಹೋಗಿ ಮಾಡಲಿಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಒಂದು ಕಲಶದಲ್ಲಿ ನೀರನ್ನು ಇಟ್ಟುಕೊಂಡು ಆ ಕಲಶಕ್ಕೆ ಪೂಜೆ ಮಾಡಬೇಕಾಗಿರ್ತಕ್ಕಂಥದ್ದು ಗೌರಿ ಆವಾಹನೆ ಮತ್ತು ಪೂಜೆ. ಇಲ್ಲಿ ವಿಂಧ್ಯವಾಸಿನಿ ಪೂಜೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ವಿಂಧ್ಯವಾಸಿನಿ ಆದಂತಹ ತಾಯಿ ಭಗವತಿ ಹೇಗಿದ್ದಾಳೆ ಆಗಿದ್ರೆ, ಸೌವರ್ಣಾಂಬುಜ ಮಧ್ಯಗಾಂ ತ್ರಿಣಯನಾಂ ಸೌದಾಮಿನಿ ಸನ್ನಿಭಾಂ. ನೋಡಿ, ವಿಶೇಷವಾಗಿ ಸೌವರ್ಣಾಂಬುಜ ಮಧ್ಯಗಾಂ ತ್ರಿಣಯನಾಂ, ಬಂಗಾರದ ಕಮಲದ ಮಧ್ಯಭಾಗದಲ್ಲಿ ಕುಳಿತುಕೊಂಡಿದ್ದಾಳಂತೆ. ಬಂಗಾರದ ಕಮಲ ಇರ್ಲಿಕ್ಕೆ ಸಾಧ್ಯವೇ? ಇಲ್ಲವಲ್ಲ, ಸರಸ್ಯದಲ್ಲಿ ಹುಟ್ಟುವಂತಹದ್ದು. ಆಗಿದ್ದಾಗ ಒಂದು ಸಹಸ್ರ ದಳ ಉಳ್ಳದ್ದಾಗಿ ಬಂಗಾರ ವರ್ಣದಲ್ಲಿ ಇರತಕ್ಕಂತಹ ಕಮಲ, ಸುವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ, ಮೂರು ಕಣ್ಣುಳ್ಳವಳು. ಅರ್ಥಾತ್ ಅಗ್ನಿಶಿಖೆ ಹೇಳುವಂತಹ ಮೂರನೇ ಕಣ್ಣುಳ್ಳವಳು. ಜೊತೆಯಲ್ಲಿ
ಸೌದಾಮಿನಿ ಸನ್ನಿಭಾಂ. ಸೌದಾಮಿನಿ ತಮಗೆಲ್ಲ ಗೊತ್ತಿರಬಹುದು, ಸೌದಾಮಿನಿ ಅಂದ್ರೆ ವಿದ್ಯುತ್. ಹಿಂದಿನ ಕಾಲದಲ್ಲಿ ವಿದ್ಯುತ್ ಹೇಳುವಂತಹದ್ದಿರಲಿಲ್ಲ. ನಾವು ವಿದ್ಯುತ್ತನ್ನು ನೋಡಬೇಕು ಹೇಳಿದ್ರೆ ಕೋಲು ಮಿಂಚನ್ನು ನೋಡಬೇಕಿತ್ತು, ಅಥವಾ ಒಂದು ಮೋಡಗಳಿಗೆ ಮತ್ತೊಂದು ಮೋಡ ಡಿಕ್ಕಿ ಹೊಡೆದಾಗ ಘರ್ಜನೆ ಉಂಟಾಗಿ ಅಲ್ಲಿ ವಿಶೇಷವಾಗಿ ಬೆಳಕುಂಟಾಗ್ತಿತ್ತು. ಅದಕ್ಕೆ ಸೌದಾಮಿನಿ ಅಂತ ಹೆಸರು. ಆ ಕೋಲು ಮಿಂಚಿ ಏನಿದೆಯೋ ಆ ಮಿಂಚಿಗೆ ಸೌದಾಮಿನಿ ಹೇಳುವಂತಹ ಹೆಸರು. ಆ ಸೌದಾಮಿನಿ ಸನ್ನಿಭಾಂ ಅರ್ಥಾತ್ ಆ ಸೌದಾಮಿನಿಯ ಬೆಳಕು ವಿಂಧ್ಯವಾಸಿನಿಯ ಮುಖದ ಮೇಲೆ ಬಿದ್ದು ಆ ಪ್ರಭೆ ಲೋಕಕ್ಕೆಲ್ಲ ವ್ಯಾಪಿಸಿತ್ತಂತೆ. ಇಡೀ ಲೋಕವು ಸಹಿತವಾಗಿ ಬೆರಗಾಗಿ ನೋಡ್ತಾ ಇತ್ತು. ಅವಳಾಯ್ತು ಎಲ್ಲಿ ಇದು? ಅರಣ್ಯದಲ್ಲಿ ವಿಂಧ್ಯ ಪರ್ವತದಲ್ಲಿ ವಾಸವಾಗಿರತಕ್ಕಂತಹ ವಿಂಧ್ಯವಾಸಿನಿ ಸೌದಾಮಿನಿ ಸನ್ನಿಮಾಂ ಶಂಖಂ ಚಕ್ರ ವರಾಭಯಾನಿ ದದತೀಂ ಇಂದೋ ಕಲಾಂ ಬಿಭ್ರತೀಂ. ನೋಡಿ, ಶಂಖ ಚಕ್ರ ವರದ ಮುದ್ರೆ ಇದನ್ನೆಲ್ಲ ಇಟ್ಟುಕೊಂಡಂತಹ ತಾಯಿ ಭಗವತಿ ಇಂದೋ ಕಲಾಂ ಬಿಭ್ರತೀಂ. ಚಂದ್ರಮುಖಿ, ಚಂದ್ರನ ಕಲೆ ಉಳ್ಳವಳು. ಚಂದ್ರನಿಗೆ ಎಷ್ಟು ಕಲೆ ಇರ್ತದೆ? ಷೋಡಶ ಕಲೆಗಳಿರ್ತದೆ, 16 ಕಲೆಗಳಿರ್ತದೆ ಚಂದ್ರನಿಗೆ. ಅದರಲ್ಲಿ ಅಮೃತ ಕಲೆ ಹೇಳುವಂತಹದ್ದು ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು. ಆ ಕಲೆಗಳನ್ನು ಒಳಗೊಂಡಿರತಕ್ಕಂತಹ ವಿಂಧ್ಯವಾಸಿನಿ ಹಾಗಿದ್ದಾಗ ದೇವತೆಗಳೆಲ್ಲರೂ ಸಹಿತವಾಗಿ ಅವಳಿಗೆ ನತಮಸ್ತಕರಾಗ್ತಿದ್ರಂತೆ. ಅರ್ಥಾತ್ ಅವಳು ಎಲ್ಲೇ ಇರಲಿ ಅಲ್ಲಿಗೆ ದೇವತೆಗಳು ಬಂದು ಅವರ ತಾಯಿಯಾದಂತಹ ಭಗವತಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಿದ್ರು. ದೇವತೆಗಳಿಗೆ ಬರ್ಲಿಕ್ಕೆ ವಾಹನ ಬೇಕು ಅಂತೇನು ಇರಲಿಲ್ಲ. ಹಾಗಂತ ಅಲ್ಲೊಂದು ವಾಹನ ಇತ್ತು, ಪುಷ್ಪಕ ವಿಮಾನ, ಕುಬೇರನ ಹತ್ರ ಇದೆ ಅದು. ಬಾಕಿ ಉಳಿದವರಿಗೆ ಇದೆಲ್ಲ ಸಿಗೋದಿಲ್ಲ, ಕುಬೇರ ತಾನಿಟ್ಕೊಂಡು ಬಿಟ್ಟಿದ್ದಾನೆ. ಆದರೆ ಆ ಕುಬೇರನ ಹತ್ರ ಇರ್ತಕ್ಕಂತಹ ಪುಷ್ಪಕ ವಿಮಾನವನ್ನೇ ರಾವಣಾಸುರ ಬೆದರಿಸಿ ಅವನಿಂದ ಎತ್ಕೊಂಡು ಬಂದ್ಬಿಟ್ಟಿದ್ದ. ತಾನು ಇಟ್ಕೊಂಡಿದ್ದ ಯಾರು? ರಾವಣಾಸುರ. ರಾವಣಾಸುರನ ಮೃತ್ಯುವಿನ ನಂತರದಲ್ಲಿ ಮತ್ತೆ ಪುನಃ ಕುಬೇರನ ಪಾರಾಯ್ತದು. ವಿಭೀಷಣ ತನಗೆ ಬೇಡ ಹೇಳಿ ಅದನ್ನು ವಾಪಸ್ ಕೊಟ್ಬಿಟ್ಟ. ಅಲ್ಲಿಯವರೆಗೂ ಸಹಿತವಾಗಿ ರಾವಣ ಹತ್ರನೇ ಇತ್ತು. ಹಾಗಂತ ದೇವತೆಗಳೆಲ್ಲರೂ ಸಹಿತವಾಗಿ ಕಾಮರೂಪಿಗಳು, ಯಾವ ರೂಪವನ್ನು ಬೇಕಾದರೂ ಧರಿಸ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಆದರೂ ಸಹಿತವಾಗಿ ನಾನು ಭೂಲೋಕಕ್ಕೆ ಹೋಗಬೇಕು ಹೇಳಿ ಮನಸ್ಸಿನಲ್ಲಿ ಇಚ್ಛೆ ಮಾಡಿದ ತಕ್ಷಣದಲ್ಲಿ ಏಳು ಲೋಕ ಮೇಲಿದ್ದವರು ತಕ್ಷಣ ಭೂಲೋಕಕ್ಕೆ ಬಂದುಬಿಡ್ತಾರೆ. ಅಷ್ಟು ಅವರಿಗೆ ಶಕ್ತಿ ಇರತಕ್ಕಂತಹದ್ದು. ಅಂತಹ ದೇವತೆಗಳೆಲ್ಲರೂ ಸಹಿತವಾಗಿ ತಾಯಿಯಾದಂತಹ ಭಗವತಿಗೆ ನತಮಸ್ತಕರಾಗ್ತಾರೆ. ನತಮಸ್ತಕರು ಅಂದರೆ ದೇವಿಯ ಪಾದ ಮೂಲಕ್ಕೆ ತಮ್ಮ ತಲೆಯನ್ನು ಇಡ್ತಾರೆ. ಅಂದರೆ ದೇವತೆಗಳಿಗೆ ನಮಸ್ಕಾರ ಮಾಡುವಾಗ ನಾವೇನು ಮಾಡಬೇಕು? ನಾವು ಸಹಿತವಾಗಿ ತಲೆಯನ್ನು ಬಗ್ಗಿಸಿ ಭೂಸ್ಪರ್ಶವನ್ನು ತಲೆಯನ್ನು ಮಾಡಿ ನಾವು ನಮಸ್ಕಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೆ ಹೀಗೆ ಮಾಡ್ತಾ ಹೋಗ್ಬಿಟ್ರೆ ಅದೇನೋ ಪ್ರಯೋಜನ ಇಲ್ಲ. ಅಥವಾ ಸೆಲ್ಯೂಟ್ ದೇವರ ದೇವಸ್ಥಾನಕ್ಕೆ ಹೋಗ್ಕೊಂಡು ಸೆಲ್ಯೂಟ್ ಹೊಡೆಯೋದು, ಅಥವಾ ಕೈಯನ್ನು ಹೀಗೆ ಮಾಡೋದು, ದೂರದಲ್ಲೇ ಕೈ ಮುಗಿಯೋದು ನಮ್ಮ ಅಹಂಕಾರವನ್ನು ತೋರಿಸ್ತದೆ. ಅಹಂಕಾರ ನಮಗೆ ಬೆಳೆದಿದೆ ಅಂದರೆ ದೇವತೆಗಳು ಸಹಿತವಾಗಿ ನಮ್ಮನ್ನು ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಅದೇ ನಮಗೆ ಮಮಕಾರ ಇದೆ, ಪ್ರೀತಿ ಇದೆ, ಆಗ ಅವರು ಸಹಿತವಾಗಿ ಮಮತೆಯಿಂದ ನಮ್ಮನ್ನು ಮಾತಾಡಿಸ್ತಾರೆ. ನಮಗೆ ಬೇಕು ಬೇಕಾದ್ದನ್ನೆಲ್ಲ ದೇವತೆಗಳು ಕೊಡ್ತಾರೆ. ಅಂತಹ ದೇವಿ ಭಗವತಿಯಾದಂತಹ ತಾಯಿ ಅರಣ್ಯ ಗೌರಿಯಾಗಿ ಅರಣ್ಯದಲ್ಲಿ ಪೂಜೆ ತೆಗೆದುಕೊಂಡು ತಾಯಿ ಕೊನೆಗೆ ಸೇರಿದ್ದೆಲ್ಲಿಗೆ? ಪಾರ್ವತಿ ಅರ್ಥಾತ್ ಉಮೆ. ಪಾರ್ವತಿ ಅರಣ್ಯದಲ್ಲಿ ಅಲ್ವೇ ಅವಳು ಸೇರಿದ್ದು? ಶಿವನ ತೊಡೆಯನ್ನು ಸೇರಿದ್ಲು. ಆದ್ದರಿಂದಲೇ ಅವನು ಶಿವ ತನ್ನ ತೊಡೆಯ ಮೇಲೆ ಅವಳನ್ನು ಕೂಡಿಸಿಕೊಂಡಿರ್ತಕ್ಕಂಥದ್ದು, ಆಲಿಂಗನ ಮಾಡಿ ತೊಡೆಯ ಮೇಲೆ ಕೂಡಿಸಿಕೊಂಡಿರ್ತಕ್ಕಂತಹ ಚಿತ್ರಣವನ್ನು ತಾವೆಲ್ಲ ನೋಡ್ತಾ ಇರ್ತೀರಿ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ನೀವು ಸಹಿತವಾಗಿ ಅರಣ್ಯ ಗೌರಿ ಪೂಜೆಯನ್ನು ಮಾಡಿಕೊಳ್ಳಿ. ನಿಮ್ಮ ಗಂಡ ಹೆಂಡತಿಯರ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಬಹುದು. ಯಾಕೆಂದರೆ ಒಂದು ದಾಂಪತ್ಯ ಜೀವನ ಸುಖಮಯವಾಗಿರಬೇಕು ಅಂದರೆ ಗೌರಿ ಅನುಗ್ರಹ ಬೇಕು. ಆ ಗೌರಿ ಅನುಗ್ರಹವನ್ನು ಪಡ್ಕೊಳ್ಳಿ, ಸುಖವಾಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ, ನೋಡೋಣ. ನಮಸ್ಕಾರ ಗುರುಜಿ, ನನ್ನ ಹೆಸರು ಸೌಮ್ಯ, ಡೇಟ್ ಆಫ್ ಬರ್ತ್ 4/5/98, ಸೋಮವಾರ ರಾತ್ರಿ 1:20 ಮಖಾ ನಕ್ಷತ್ರ ಸಿಂಹರಾಶಿ. ಗುರುಜಿ, ನನ್ನ ಆರೋಗ್ಯದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಸೌಮ್ಯ ಇಮೇಲ್ ಬರೆದಿದ್ದಾರೆ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಸೌಮ್ಯ ಅವರು ಒಂದು ಇಮೇಲ್ ಕಳಿಸಿದ್ದಾರೆ.
ಆರೋಗ್ಯ ಸರಿಯಾಗಿಲ್ಲ, ನಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಹೇಳುವಂತಹದ್ದನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅವ್ರದ್ದು ಮಗ ನಕ್ಷತ್ರ ಶಿವರಾಶಿ ಸೋಮವಾರ ದಿವಸ ಜನನಾಗಿದೆ. ಹೀಗಿರುವಾಗ ಪ್ರಶ್ನೆಯ ಮೂಲಕವಾಗಿಯೂ ನೋಡೋಣ, ಜಾತಕದ ಮೂಲಕವಾಗಿ ಆರೋಗ್ಯ ಸ್ಥಾನದಲ್ಲಿ ಶನಿ ಇತ್ಕೊಂಡಿದ್ದಾನೆ ರವಿ ಮತ್ತು ಶನಿ. ಶನಿ ಲಗ್ನಾಧಿಪತಿಯಾಗಿದ್ದು ಆರೋಗ್ಯ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ ಅಂದರೆ ಆರೋಗ್ಯ ಹಾನಿಯನ್ನು ಮಾಡ್ತಾನೆ. ಕೈಕಾಲು ನೋವು, ಲಿವರಲ್ಲಿ ತೊಂದರೆ, ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ, ದೇಹದಲ್ಲಿ ಏನೋ ಒಂದು ರೀತಿಯಂತಹ ವಿಕಾರಗಳು ಇತ್ಯಾದಿಗಳೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದೆಲ್ಲ ದೋಷ ಪರಿಹಾರಕ್ಕೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಪ್ರಶ್ನೆಯಲ್ಲಿ ನೋಡೋಣ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಂ ಕುರುವಂತು ಭಾರತೀಂ. ಗುರುಗಳಿಗೆ ಮತ್ತು ನವಗ್ರಹಗಳಿಗೆ ವಂದಿಸಿ ತಾಯಿಯಾದಂತಹ ಭಾರತೀ ದೇವಿಯನ್ನು ನಮಸ್ಕರಿಸಿ ಪ್ರಶ್ನೆಯನ್ನು ತೆಗೆದಾಗ ಬಂದಿರತಕ್ಕಂತಹ ವರಾಟಿಕೆಗಳು, ನಾಲ್ಕು ವರಾಟಿಕೆಗಳು ಉಳ್ಕೊಂಡಿದೆ. ಅರ್ಥಾತ್ ಕರ್ಕಾಟಕ ಲಗ್ನ ಮದುವೆಯಾಯಿತು ನೋಡಿ. ಕುಜ ಲಗ್ನದಲ್ಲೇ ಕುಜ ನಿಂತುಕೊಂಡಿದ್ದಾನೆ. ಆರೋಗ್ಯ ಸ್ಥಾನಾಧಿಪತಿಯಾದಂತಹ ಶುಕ್ರ ಶತ್ರುವಾದಂತಹ ರವಿಯ ಒಟ್ಟಿಗೆ ವ್ಯಯಸ್ಥಾನದಲ್ಲಿದ್ದಾನೆ. ಹೀಗಿರುವಾಗ ಆರೋಗ್ಯ ಹೇಗೆ ಸರಿಯಾಗಿರ್ಲಿಕ್ಕೆ ಸಾಧ್ಯ? ರೋಗಸ್ಥಾನಾಧಿಪತಿಯಾದಂತಹ ಗುರು ಅಷ್ಟಮದಲ್ಲಿ ನಿಂತುಕೊಂಡಿದ್ದಾನೆ. ಆದ್ದರಿಂದಲೇ ತೊಂದರೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಂಜೀವಿನಿ ರುದ್ರನ ಆರಾಧನೆ. ಸಾಧ್ಯವಾದರೆ ಒಂದು 8,000 ಸಂಜೀವಿನಿ ಜಪ ಮಾಡ್ಕೊಳ್ಳಿ, 1,008 ಸಂಖ್ಯೆಯಲ್ಲಿ ಸಪ್ತದ್ರವ್ಯದಿಂದ ಹೋಮವನ್ನು ಮಾಡ್ಕೊಳ್ಳಿ, ಆಗ ನಿಮ್ಮ ಆರೋಗ್ಯ ಸರಿಯಾಗ್ತದೆ. ಒಂದು ಸಂಜೀವಿನಿ ಯಂತ್ರವನ್ನು ಧಾರಣೆ ಮಾಡಿ ವರ್ಷಮೇಕಂ, ಒಂದು ಹೋಮವನ್ನು ಮಾಡಿದರೆ ನಿಮಗೆ ಒಂದೇ ವರ್ಷ ಫಲ, ಅದು ಎರಡನೇ ವರ್ಷಕ್ಕೆ ಬರೋದಿಲ್ಲ. ನಿಮಗೆ ಒಂದು ಯಂತ್ರವನ್ನು ಮಾಡಿಕೊಂಡ್ರೆ 6 ವರ್ಷದ ಫಲ ಇರ್ತದೆ. ಆದ್ದರಿಂದ ಯಂತ್ರವನ್ನು ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗ್ತದೆ, ಶುಭವಾಗುತ್ತೆ. ಸಂಜೀವಿನಿ ರುದ್ರ ಹೋಮದಿಂದ ನಿಮ್ಮ ಆರೋಗ್ಯ. ಧನ್ಯವಾದಗಳು ಗುರುಗಳೇ. ಸೌಮ್ಯ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ರಾಶಿಗಳು ರಾಶಿಫಲ ನೋಡುವಂತ ಸಮಯ. ಮೇಷರಾಶಿಯ ಅಧಿಪತಿಯಾದಂತಹ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ನೀವು ಸಾಫ್ಟ್ವೇರ್ ಇಂಜಿನಿಯರ್, ಮನೆಗೆ ಬಂದ್ಬಿಟ್ಟಿದ್ದೀರಿ. ಯಾಕೆಂದರೆ ಕೊರೋನಾ ಸಂದರ್ಭ ಬಂತು, ಮನೆಗೆ ಬಂದ್ರಿ, ಮನೆಯಲ್ಲೇ ವ್ಯವಹಾರವನ್ನು ಮಾಡಬೇಕು. ಮನೆಯಲ್ಲಿ ಸುಮ್ಮನೆ ಅಂತೂ ಊಟ ಮಾಡ್ಲಿಕ್ಕೆ ಆಗಲ್ವೇ? ಏನಾದ್ರು ನೀವು ಭೂಮಿ ವ್ಯವಹಾರವನ್ನು ಮಾಡಬೇಕು. ನಿಮಗೆ ಸಾಕಷ್ಟು ಭೂಮಿ ಏನೋ ಇದೆ, ಆದರೆ ಉತ್ತು ಬಿತ್ತಿ ಬೆಳೆಯುವಂತಹ ವಿಧಿ ವಿಧಾನಗಳು ಗೊತ್ತಿಲ್ಲ. ಆದರೂ ಸಹಿತವಾಗಿ ಶ್ರಮ ಪಡುತ್ತೀರಿ. ಹೊಸ ಹೊಸ ತಳಿಗಳನ್ನು ತೆಗೆದುಕೊಂಡು ಬಂದು ಹೊಸದಾಗಿ ಮಾಡಬೇಕು ಅನ್ನುವಂತಹ ಆಲೋಚನೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜ ನೀಚನಾಗಿಬಿಟ್ಟಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ನೀವು ಹಾಕಿದಂತಹ ಬೆಳೆ ನಷ್ಟವಾಗಿ ಹೋಗುವ ಸಂದರ್ಭ ಇದೆ. ಆದ್ದರಿಂದಲೇ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು. ನಷ್ಟ ಆಗದ ಹಾಗೆ ನೋಡಿಕೊಳ್ಳೋದು ನಿಮ್ಮ ಕರ್ತವ್ಯ. ಪ್ರತಿನಿತ್ಯವೂ ಸಹಿತವಾಗಿ ಬೆಳೆ ಬೆಳೆದರೂ ಎಲ್ಲೆಲ್ಲೋ ಇರ್ತದೆ ಹೊಲ, ಅಲ್ಲಿಗೆ ಪ್ರತಿನಿತ್ಯ ಹೋಗಿ ಬರಬೇಕಲ್ವೇ? ಒಂದು ದಿವಸ ಹೋಗಿ ಒಂದು ವಾರ ಹೋಗದೆ ಇದ್ರೆ ಅಲ್ಲಿಯ ಬೆಳೆ ಎಲ್ಲ ಪಕ್ಕದವರ ಪಾಲಾಗುತ್ತೆ. ಇಲ್ಲಿ ಅಕ್ಕಪಕ್ಕದವರು ತೆಗೀತಾರೆ ಅಂತಲ್ಲ, ಹಸು ಕರುಗಳು ಬಿಟ್ಟಿರತಕ್ಕಂಥದ್ದು ಅದು ಎಂದುಕೊಂಡು ಹೋಗ್ತದೆ, ಅವಕ್ಕೇನು ಗೊತ್ತಾಗಲ್ಲ. ಆದ್ದರಿಂದಲೇ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಬೆಳೆಯನ್ನು ನೀವು ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು ನೀವು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾ ಇರ್ತೇವೆ ನಾವು, ಅದೇ ರೀತಿಯಲ್ಲಿ ನಿಮ್ಮ ಬೆಳೆಯನ್ನು ನೀವೇ ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಗುರು ಇದ್ದಾನೆ. ಯೋಚನೆ ಮಾಡಬೇಕಾದಿಲ್ಲ, ಲಾಭ ಸದಾಕಾಲದಲ್ಲೂ ನೆಮ್ಮದಿ, ಲಾಭ ಯಶಸ್ಸು ಎಲ್ಲವೂ ಸಹಿತವಾಗಿ ನಿಮಗೆ ಇರತಕ್ಕಂಥದ್ದು. ಕುಜನಿಗೆ ಶನಿಯ ದೃಷ್ಟಿ ಇದೆ, ಕರ್ಮಾಧಿಪತಿಯ ದೃಷ್ಟಿ. ಆದ್ದರಿಂದಲೇ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ನೀವು ಅವಲಂಬಿಗಳಾಗಿರ್ತೀರಿ. ಆ ಮೂಲಕವಾಗಿ ಸಂಪಾದನೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಜನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಕುಜನಿಗೆ ಯಾವುದು? ಭೌಮೇ ಸ್ಕಂದ ಕೃತಂ ವ್ಯಾಧಿಮ್ಮ ಭೈರವಾದಿ ನಿಪೀಡನಮ್ಮ. ಭೈರವಾದಿ ಗಣಗಳು ಇಲ್ಲಿ ಕಾಲಭೈರವ ಅಥವಾ ಭೈರವಗಳಲ್ಲಿ 8 ಅಷ್ಟಭೈರವಗಳಿದ್ದಾವೆ. ಅದರಲ್ಲಿ ಯಾವುದೇ ಕಪಾಲ, ಉನ್ಮತ್ತ ಇತ್ಯಾದಿ 8 ಭೈರವಗಳು, ಅದರಲ್ಲಿ ಯಾವುದೇ ಒಂದು ಭೈರವನ ಪೂಜೆ ಪುರಸ್ಕಾರಗಳನ್ನು ಮಾಡುವುದರಿಂದಲೂ ಸಹಿತ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ, ಶುಭವಾಗುತ್ತೆ. ಮೇಷರಾಶಿಯವರಿಗೆ, ವೃಷಭರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ನೋಡಿ ಬುಧ ಮತ್ತು ರಾಹುವಿನ ಯುತಿ.
ಏನು ಒಳ್ಳೇದಲ್ಲ. ಪಾಪಗ್ರಹಗಳ ಒಟ್ಟಿಗೆ ಸೇರಿದಾಗ ಪಾಪಿ, ಬುಧನು ಸಹಿತವಾಗಿ ಪಾಪ ಫಲವನ್ನೇ ಕೊಡ್ತಾನೆ. ಹಾಗಂತ ಗುರು ದೃಷ್ಟಿ ಇದೆಯಾ? ಇದೆ. ನಾಲ್ಕನೇ ದೃಷ್ಟಿ ಇರತಕ್ಕಂಥದ್ದು, ಅರ್ಥಾತ್ ಮುಕ್ಕಾಲ ದೃಷ್ಟಿ ಇದೆ, ಪೂರ್ಣ ದೃಷ್ಟಿ ಇಲ್ಲ. ಶನಿ ದೃಷ್ಟಿ ಇದೆಯಾ? ಶನಿಯೂ ಸಹಿತವಾಗಿ ಐದನೇ ದೃಷ್ಟಿಯಲ್ಲಿ, ಅರ್ಧ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಹೀಗಿರುವಾಗ ತೊಂದರೆ ಶನಿಯಿಂದಲೂ ಬರಬಹುದು, ಗುರುವಿನಿಂದಲೂ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಮಾಡುವಂತಹ ಕೆಲಸ ಕಾರ್ಯಗಳು ಸರಿಯಾಗುವುದಿಲ್ಲ, ನಿಮಗೆ ಬೇರೆಯವರನ್ನ ಕೇಳಿ ಮಾಡಬೇಕು ಅನ್ನುವಂತಹ ಅಭ್ಯಾಸ ಇಲ್ಲ, ನಿಮ್ಮಷ್ಟಕ್ಕೆ ನೀವು ಮಾಡ್ತೀರಿ, ಅದರಿಂದ ಸಾಕಷ್ಟು ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮನ್ನು ದಾರಿ ತಪ್ಪಿಸುವವರಿದ್ದಾರೆ, ಸರಿದಾರಿಯಲ್ಲಿ ಹೋಗಲಿಕ್ಕೆ ತೊಂದರೆ ಇದೆ, ಸಾಕಷ್ಟು ಕಷ್ಟವನ್ನು ಅನುಭವಿಸ್ತೀರಿ. ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲಿ ರಾಹು ನಿಂತ್ಕೊಂಡು ಬಿಟ್ಟಿದ್ದಾನೆ, ಮುಖಕ್ಕೆ ಸಂಬಂಧಪಟ್ಟಂತಹ ರೋಗಾದಿಗಳ ಬಾಧೆ. ಎಲ್ಲ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು, ವಿಶೇಷವಾಗಿ ನಾಗಶಾಂತಿ, ನಾಗಪ್ರಾರ್ಥನೆ ಮಾಡಿಕೊಳ್ಳಿ, ಕಷ್ಟ ಪರಿಹಾರವಾಗ್ತದೆ, ಶುಭವಾಗುತ್ತೆ ವೃಷಭ ರಾಶಿಯವರಿಗೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಸಂಜೀವಿನಿ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಈಗ ಸಂಜೀವಿನಿ ಸಂಕಲ್ಪ. ಗುರುಗಳು ಒಂದು ಸಂಜೀವಿನಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಅದರ ಉಪಯೋಗಗಳನ್ನ ನಾವು ಕೂಡ ತಿಳ್ಕೊಳ್ಳೋಣ, ಬನ್ನಿ. ಸಂಜೀವಿನಿ ಸಂಕಲ್ಪದಲ್ಲಿ ಒಂದು ವಿಶೇಷವಾದಂತಹ ಗಿಡವನ್ನು ತಾವು ನೋಡ್ತಾ ಇದ್ದೀರಿ, ಬಳ್ಳಿ ಬಸಳೆ. ತಾವು ಈಗಾಗಲೇ ನೋಡಿದ್ದೀರಿ ಬಳ್ಳಿ ಬಸಳೆ, ಅದೇ ರೀತಿಯಲ್ಲಿ ಇರತಕ್ಕಂಥದ್ದು ಗಿಡ ಬಸಳೆ, ನೆಲಬಸಳೆ ಇತ್ಯಾದಿ ಸಾಕಷ್ಟು ಸೊಪ್ಪುಗಳಿದ್ದಾವೆ. ತಾವು ಇವತ್ತಿನ ದಿವಸ ನೋಡ್ತಾ ಇರತಕ್ಕಂಥದ್ದು ಗಿಡ ಬಸಳೆಯನ್ನ, ತುಂಬ ವಿಶೇಷವಾಗಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ ಹೇಳುವಂಥದ್ದನ್ನು. ಬಸಳೆ ಗಿಡ, ಅರ್ಥಾತ್ ಗಿಡ ಬಸಳೆ ಎಷ್ಟು ಎತ್ತರವಾಗಬಲ್ಲದು ಹೇಳಿ ಅಲ್ವೇ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದೊಂದು ಎಲೆಯೂ ಎಷ್ಟು ಸುಂದರ, ಒಂದೊಂದು ತೊಂಗೆಯೂ ಸಹಿತವಾಗಿ ಎಷ್ಟು ಸುಂದರವಾಗಿದೆ, ಅದರಲ್ಲೂ ಸಹಿತವಾಗಿ ನೋಡಿ ಹೂವು ಸಹಿತವಾಗಿ ಬಿಟ್ಟಿದೆ. ಅರ್ಥಾತ್ ಇನ್ನೇನು, ಇದು ಬೆಳೆದು ಬೀಜವಾಗುವಂತಹ ಸನ್ನಿವೇಶ. ಈ ಬಸಳೆ ಸೊಪ್ಪಿನಿಂದ ಏನೆಲ್ಲ ಪ್ರಯೋಜನ, ಮೊದಲು ಊಟದ ವಿಚಾರಕ್ಕೆ ಹೋಗ್ಬಿಡೋಣ, ಆಮೇಲೆ ಪ್ರಯೋಜನ ಏನು ಹೇಳುವಂತಹದ್ದನ್ನು ನೋಡೋಣ. ಸಾಧಾರಣವಾಗಿ ಬಸಳೆ ಸೊಪ್ಪಿನಿಂದ ಸಂಬಾರವನ್ನು ಮಾಡ್ತಾರೆ. ಒಂದು ನಾಲ್ಕು ಗಿಡ ಹಾಕ್ಕೊಂಡ್ರು ಅಂದ್ರೆ ಮನೆಯಲ್ಲಿ ಒಂದು ವರ್ಷವನ್ನೇ ಕಳೆದು ಬಿಡ್ತಾರೆ. ಮಲೆನಾಡಲ್ಲಿ ಹಿತ್ತಲಲ್ಲಿ ಬಸಳೆ ಸೊಪ್ಪಿರಬೇಕು, ಗಿಡ ಬಸಳೆ ಸೊಪ್ಪಿರಬೇಕು, ಗೋಳಿ ಸೊಪ್ಪಿರಬೇಕು, ಅಥವಾ ಇನ್ನಿತರೆ ಕೆಲವು ಜಾಗ ಇದ್ರೆ ಬೇರೆ ಬೇರೆ ಸೊಪ್ಪುಗಳನ್ನ ಹಾಕೊಂಡಿರ್ತಾರೆ. ತರಕಾರಿ ತರುವ ಅಭ್ಯಾಸ ಇಲ್ಲ, ಮನೆಯಲ್ಲೇ ತರಕಾರಿ. ಸಣ್ಣ ಜಾಗ ಇದೆ ಅಂದ್ರೆ ಅಲ್ಲಿ ಬದನೆಕಾಯಿ ಗಿಡ, ಇನ್ನೊಂದು ಸ್ವಲ್ಪ ಜಾಗ ವಿಸ್ತೀರ್ಣವಾಗಿದೆ ಅಂತಂದ್ರೆ ಬೆಂಡೆಕಾಯಿ, ತೊಂಡೆಕಾಯಿ ಎಲ್ಲವನ್ನು ಸಹಿತವಾಗಿ ಬೆಳೆದುಕೊಳ್ತಾರೆ. ಆದ್ರೆ ಬೆಳೀಲಿಕ್ಕೆ ಮನಸ್ಸಿರಬೇಕು ಅಲ್ವೇ. ನಾವು ಬೆಳೀತೇವೆ ಅಂತ ಹೇಳಿದ್ರಾಗಿಲ್ಲ, ಅದಕ್ಕೆ ಶ್ರದ್ಧೆ ಬೇಕು, ಅದಕ್ಕೆಲ್ಲ ಕ್ರಮ ಇದ್ದಾವೆ. ಎಲ್ಲ ಮಳೆಗಾಲದಲ್ಲಿ ವಿಶೇಷವಾಗಿ ಬೆಳೀತದೆ, ಅಥವಾ ನೀರು ಹಾಕಿ ಬೆಳೆಸಬೇಕಾಗಿರ್ತಕ್ಕಂಥದ್ದು. ಇದೆಲ್ಲ ನೀರು ಹಾಕಿ ಬೆಳೆಸಿರ್ತಕ್ಕಂಥದ್ದು, ಮಳೆಗಾಲದಲ್ಲಿ ಅದಾಗೆ ಬೆಳ್ಕೊಳ್ತದೆ. ಬೇಸಿಗೆಯಲ್ಲಿ ಸ್ವಲ್ಪ ನೀರನ್ನು ನಾವು ಆಗಾಗ ಹಾಕ್ತಾ ಇರಬೇಕಾಗಿರ್ತಕ್ಕಂಥದ್ದು. ಹಾಗಿದ್ದಾಗ ಬಸಳೆ ಸುಂದರವಾಗಿರ್ತದೆ. ಗಿಡ ಬಸಳೆಯಿಂದ ಸಾಂಬಾರು, ಗಿಡ ಬಸಳೆಯಿಂದ ಅನ್ನವನ್ನು ಚಿತ್ರಾನ್ನ ಮಾಡಿದ ಹಾಗೆ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಗಿಡಬಸಳೆಯ ಪಲ್ಯ, ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿಬಿತ್ತು, ಬಹಳ ಅದ್ಭುತವಾದಂತಹ ರುಚಿಯನ್ನು ಕೊಡ್ತದೆ ಗಿಡಬಸಳೆ. ತಂಪು, ದೇಹಕ್ಕೆ ತಂಪು ಹೌದು, ಯಾವುದೇ ರೀತಿಯಾದಂತಹ ಕೆಟ್ಟ ವಾಸನೆಗಳು ಯಾವುದೂ ಇಲ್ಲವೇ ಇಲ್ಲ, ಶುಭ್ರವಾಗಿರ್ತಕ್ಕಂತಹದ್ದು. ಸಾಧಾರಣವಾಗಿ ಹುಳ ಉಪ್ಪಟೆಗಳು ಸಾಧಾರಣವಾಗಿ ಈ ಗಿಡಗಳಿಗೆ ಬರೋದು ಕಷ್ಟ, ಬರಲ್ಲ. ಆದರೂ ಸಹಿತವಾಗಿ ನಾವು ತೆಗೆದುಕೊಂಡು ಬಂದಾಗ ಸ್ವಲ್ಪ ಉಪ್ಪು ನೀರಿನಲ್ಲಿ ತೊಳೆದೇ ನಾವು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು. ಈ ಸಂದರ್ಭವೇ ಹಾಗಲ್ವೇ, ಈ ಗಿಡಬಸಳೆಯಿಂದ ರೊಟ್ಟಿಯನ್ನು ಮಾಡ್ತಾರೆ. ಆ ಭಾಗದಲ್ಲೆಲ್ಲ ವಡಪೆ ಅಂತ ಹೇಳ್ತಾರೆ, ವಡಪೆ ವಡಪೆ ಅಂತ. ಸ್ವಲ್ಪ ದಪ್ಪವಾಗಿರ್ತದೆ, ಬೇಯಿಸುವಾಗಲೇ ಮೇಲಿಂದ ಎಣ್ಣೆಯನ್ನು ಹಾಕ್ತಾ ಹಾಕ್ತಾ ಬೇಯಿಸ್ತಾರೆ. ತಿನ್ನಬೇಕು ಕೂತ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬೆಲ್ಲ ಇರಬೇಕು, ಅಚ್ಚಿನ ಬೆಲ್ಲ ಅಲ್ಲ, ಜೋನಿ ಬೆಲ್ಲದಲ್ಲೇ ಗಟ್ಟಿ ಬೆಲ್ಲ ಇರ್ತದೆ. ಅದಕ್ಕೆ ಚೆನ್ನಾಗಿರ್ತಕ್ಕಂತಹ ತುಪ್ಪ ಇರಬೇಕು. ಒಂದಾಯಿತು, ಎರಡಾಯಿತು, ಮೂರಾಯಿತು, ನಾಲ್ಕು ತಿನ್ನುವವರು ಐದು ಆರರವರೆಗೆ ಹೋಗ್ಬಿಡ್ತೀರಿ. ಅಷ್ಟು ರುಚಿಕಟ್ಟಾಗಿರುವಂಥದ್ದು, ಮನೆಯಲ್ಲಿ ಬಾಕಿ ಉಳಿದವರಿಗೆಲ್ಲ ಇದೆಯಾ ಇಲ್ವ ಅನ್ನುವಂಥ ಗಮನವೂ ಇರಲ್ಲ ನಿಮಗೆ. ಹಾಗಂತ ನಿಮಗೆ ಹಾಕಲಿಲ್ಲ ಅಂದರೆ ಸಿಟ್ಟು ಬೇರೆ ಬರ್ತದೆ, ಯಾಕೆಂದ್ರೆ ಅಲ್ಲಿ ಅಲ್ಲಿ ಕಾವು ಹತ್ತಿರುತ್ತಲ್ಲ. ಆದ್ದರಿಂದಲೇ ಇದನ್ನು ಮತ್ತೆ ಮಾಡುವಂಥದ್ದು ಏನನ್ನು ಮಾಡ್ತಾರೆ,
ವಿಶೇಷವಾಗಿ ಬೋಂಡಾವನ್ನು ಮಾಡ್ತಾರೆ, ಅಥವಾ ಇದನ್ನ ಬನ್ಸ್ ಹೇಳುವಂತಹದ್ದು ಒಂದಿದೆ ಮಂಗಳೂರು ಕಡೆಯಲ್ಲೆಲ್ಲ ಮಾಡುವಂತಹದ್ದು, ಬಾಳೆಹಣ್ಣಿನ ಬನ್ಸ್, ಹಲಸಿನ ಹಣ್ಣಿನ ಬನ್ಸ್, ಅದೇ ರೀತಿಯಲ್ಲಿ ಬಸಳೆ ಸೊಪ್ಪಿನ ಬನ್ಸ್ ತುಂಬಾ ರುಚಿಕರವಾಗಿರ್ತದೆ. ಅದು ಎರಡು ದಿವಸ ಇಟ್ಟರು ಏನೂ ಆಗೋದಿಲ್ಲ. ಹಾಗಂತ ಎರಡು ದಿವಸ ಎಲ್ಲ ಇಡ್ಲಿಕ್ಕೆ ಹೋಗಲ್ಲ, ಇಡ್ಲಿಕ್ಕೆ ಆಗ್ತದೆ ಅಂತ ಇಡ್ಲಿಕ್ಕೆ ಹೋಗಲ್ಲ. ಸಾಧ್ಯವಾದಷ್ಟು ಅವತ್ತಿಂದ ಅವತ್ತೇ ಖರ್ಚು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇದರಿಂದ ಪ್ರಯೋಜನ ಏನಾಗಿದ್ರೆ ದೇಹವನ್ನು ತಂಪಾಗಿಡೋದು, ಜೊತೆಯಲ್ಲಿ ಹೃದಯ ಸಂಬಂಧವಾದಂತಹ ಕಾಯಿಲೆಯನ್ನು ದೂರ ಮಾಡುವಂತಹ ಗುಣ ಇರತಕ್ಕಂತಹದ್ದು. ಸ್ವಲ್ಪ ಲೋಳೆ ಲೋಳೆ ಆಗಿರ್ತದೆ, ಹಸಿ ಮಾಡಲಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಗಟ್ಟಿಯಾದಂತಹ ಮೊಸರನ್ನು ಹಾಕಿ ಹಸಿಯನ್ನು ಮಾಡಿದರು, ಹಸಿ ಅಂದರೆ ಇದನ್ನು ಬೇಯಿಸಿ ಮೊಸರಿಗೆ ಸೇರಿಸಿ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟರು, ಇಡೀ ಊಟ ಒಂದೇ ಹಸಿಯಲ್ಲಿ, ಮತ್ತು ಬೇರೆ ಪದಾರ್ಥಗಳೇ ಬೇಡ. ಪದಾರ್ಥಗಳನ್ನು ಮಾಡುವ ಅವಶ್ಯಕತೆಯೂ ಇರಲ್ಲ, ಮಾಡಿದರೆ ಅದು ವ್ಯರ್ಥವೇ ಹಾಗೆ ಇರ್ತದೆ. ಅರ್ಥಾತ್ ಅಷ್ಟು ರುಚಿಕಟ್ಟಾಗಿರ್ತಕ್ಕಂತಹ ಸೊಪ್ಪಿದು. ಇದರಲ್ಲೇ ಚಿಕ್ಕದಾಗಿ ಬರತಕ್ಕಂಥದ್ದು ಗೋಳಿ ಸೊಪ್ಪು, ಅದು ಮತ್ತೊಮ್ಮೆ ನೋಡೋಣ. ಇದಕ್ಕೆ ಹೆಸರಿರತಕ್ಕಂಥದ್ದು ಗಿಡ ಬಸಳೆ. ಪ್ರಯೋಜನ ಪಡ್ಕೊಳ್ಳಿ, ನಿಮ್ಮ ಮನೆಯಲ್ಲೇ ನೀವು ನೆಟ್ಕೊಳ್ಳಿ, ಸದಾಕಾಲದಲ್ಲೂ ನಮಗೆ ಉಪಯೋಗವಾಗುವಂಥದ್ದು. ತರಕಾರಿ ಸಿಕ್ಕಿಲ್ವಾ, ನಿಮ್ಮ ಅವತ್ತಿನ ಜೀವನಕ್ಕೆ ಇದೇ ತರಕಾರಿ, ಅದ್ಭುತವಾಗಿದೆ, ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ನೋಡೋಣ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಶಶಿಧರ. ನನ್ನ ಜನ್ಮ ದಿನಾಂಕ 11/3/1986, ಸಂಜೆ 6:10. ನನಗೆ ಜೀವನದಲ್ಲಿ ಒಂದು ಕಡೆ ನೆಲೆ ನಿಲ್ಲಲು ಆಗುತ್ತಿಲ್ಲ, ಸರಿಯಾದ ದುಡಿಮೆ ಇಲ್ಲ, ತುಂಬಾ ಸಾಲ ಇದೆ. ದಯವಿಟ್ಟು ನನ್ನ ಮುಂದಿನ ಆರ್ಥಿಕ ಜೀವನದ ಬಗ್ಗೆ ತಿಳಿಸಿ. ವ್ಯಾಪಾರ ಅಥವಾ ಉದ್ಯೋಗ ಯಾವುದು ನನಗೆ ಸರಿ ಹೋಗುತ್ತೆ ದಯಮಾಡಿ ತಿಳಿಸಿ ಅಂತ ಶಶಿಧರ ಅವರು ಇಮೇಲ್ ಬರೆದಿದ್ದಾರೆ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಶಶಿಧರ್ ಅವರು ಒಂದು ಇಮೇಲ್ ಕಳಿಸಿದ್ದಾರೆ, ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು. ಬಹಳ ವರ್ಷದಿಂದ ಉದ್ಯೋಗ ವ್ಯವಹಾರ ಎಲ್ಲ ಮಾಡ್ತಾ ಇದ್ದೇನೆ, ಯಾವುದೂ ಕೈಗೆ ಹತ್ತಾ ಇಲ್ಲ, ಸಾಲ ದಿನದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇದೆ. ನಾನು ಏನು ಮಾಡಿದರೆ ಮುಂದೆ ಭವಿಷ್ಯತ್ತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಹೇಳುವಂತಹದನ್ನು ಕೇಳಿದ್ದಾರೆ. ಅವರ ಪ್ರಶ್ನೆ ಪ್ರಕಾರವಾಗಿ ನೋಡೋಣ, ಒಂದು ಪ್ರಶ್ನೆಯನ್ನು ಇಟ್ಬಿಡೋಣ, ಆಮೇಲೆ ಅವರ ಜಾತಕದ ವಿಮರ್ಶೆ ಮಾಡೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನೋಡಿ, ಶಶಿಧರವರ ಹೆಸರಿನಲ್ಲಿ ಪ್ರಶ್ನೆ ಇಟ್ಟಾಗ ಬಂದಿರತಕ್ಕಂತಹ ವರಾಟಿಕೆಗಳನ್ನು ವಿಂಗಡಣೆ ಮಾಡಿದಾಗ ಬಂದಿರತಕ್ಕಂಥದ್ದು ಮಕರ ರಾಶಿ, 10 ವರಾಟಿಗಳು ಉಳ್ಕೊಂಡಿದೆ. ಅರ್ಥಾತ್ ಶನಿ ಉದಯವಾಯಿತು. ಶನಿ ಉದಯವಾಯಿತು ಅಂತ ಏನು ಮಾಡಬೇಕು? ಸಾಧಾರಣವಾಗಿ ಪೆಟ್ರೋಲ್ ಬಂಕು, ಲಿಕ್ವಿಡ್ಡಿಗೆ ಸಂಬಂಧಪಟ್ಟಿರತಕ್ಕಂಥದ್ದು, ಅಥವಾ ವುಡ್ಡು ಮರಗೆಲಸ, ಆ ನಂತರದಲ್ಲಿ ಕಚ್ಚಾ ವಸ್ತುಗಳು, ಅಥವಾ ಜೊತೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಇತ್ಯಾದಿಗಳು ಇವೆಲ್ಲ ಆಗಿ ಬರುವಂತಹದ್ದು. ಜೊತೆಯಲ್ಲಿ ಶನಿ ಮಕರ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿದ್ದಾಗ ಸಾಧಾರಣವಾಗಿ ಸಿನಿಮಾ ರಂಗ ಅಥವಾ ಧಾರಾವಾಹಿ ಇತ್ಯಾದಿಗಳು ಅಥವಾ ಬಣ್ಣದ ಬದುಕು ಇವೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಯಲ್ಲಿ ಭೂ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು, ಒಂದು ಭೂಮಿಯನ್ನು ತೆಗೆದುಕೊಂಡು ಅದನ್ನು ಸೈಟ್ಗಳಾಗಿ ಪರಿವರ್ತಿಸಿ ಅದನ್ನು ಮಾರಾಟ ಮಾಡೋದು, ಅಥವಾ ಕನ್ಸ್ಟ್ರಕ್ಷನ್ ಮಾಡಿ ಅಥವಾ ಮನೆಗಳನ್ನೆಲ್ಲ ತಯಾರಿಸಿ ಅದನ್ನು ಮಾರಾಟ ಮಾಡೋದು, ಇವೆಲ್ಲವೂ ಸಹಿತವಾಗಿ ಆಗಿ ಬರುವಂತಹದ್ದು. ಎಲ್ಲದಕ್ಕೂ ಪ್ರಯತ್ನ ಬೇಕಲ್ವೇ? ಪ್ರಯತ್ನ ಮಾಡಿ, ಜೊತೆಯಲ್ಲಿ ಭೂ ವರಹನ ಪ್ರಾರ್ಥನೆ ಮಾಡಿಕೊಳ್ಳಿ, ನಾಗದೇವರ ಅನುಗ್ರಹವನ್ನು ಪಡ್ಕೊಳ್ಳಿ, ಕೆಲಸ ಕಾರ್ಯದಲ್ಲಿ ಧುಮುಕಿ, ಖಂಡಿತವಾಗಿಯೂ ಯಶಸ್ಸಾಗಲಿಕ್ಕೆ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ, ನಿಮ್ಮ ಭವಿಷ್ಯ. ಶಶಿಧರ್ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ರಾಶಿಗಳ ರಾಶಿಫಲ ಮುಂದುವರ್ಸೋಣ. ಈಗ ರಾಶಿಗಳ ರಾಶಿಫಲ ಮುಂದುವರ್ಸುವಂತ ಸಮಯ ಗುರುಗಳೇ. ಮಿಥುನ ರಾಶಿಯವರ ಪರವನ್ನು ನೋಡುವಾಗ, ಇವತ್ತು ದಿವಸ ಪರಸ್ಪರ ಶತ್ರುಗಳಾಗಿ ಶುಕ್ರ ರವಿ ಇದ್ದಾರೆ. ಯಾವ ಕೆಲಸ ಕಾರ್ಯ ಮಾಡಿದರೂ ಸಹಿತವಾಗಿ ಅದು ವ್ಯರ್ಥವಾಗುವ ಸಾಧ್ಯತೆ ಇರತಕ್ಕಂಥದ್ದು. ಶುಕ್ರನು ಅಸುರ ಗುರು, ಆಸುರಿ ಪ್ರವೃತ್ತಿ ಉಳ್ಳವನು. ರವಿ ಆತ್ಮಕಾರಕ, ಆರೋಗ್ಯಕಾರಕ. ಹಾಗಿದ್ದಾಗ ಆಸುರಿ ಪ್ರವೃತ್ತಿ ಇರುವಾಗ ಆರೋಗ್ಯ ಹೇಗಿರಲಿಕ್ಕೆ ಸಾಧ್ಯತೆ ಇದೆ ಹೇಳಿ?
ಖಂಡಿತವಾಗಿಯೂ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಏಳನೇ ಮನೆಯಾದಿಪತಿಯಾದಂತಹ ಗುರು ಭಾಗ್ಯದಲ್ಲಿದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ವಿವಾಹಾದಿ ಮಂಗಲ ಕಾರ್ಯಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲವಾದಂತಹ ದಿವಸ. ಮನಸ್ಸಿಗೇನೋ ಒಂದು ರೀತಿಯಂತಹ ಉಲ್ಲಾಸ ಇದೆ, ಸಮಂಜಸವಾದಂತಹ ದಿವಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಿಕೊಂಡು ಹೇಳುವಂತಹ ಉಲ್ಲಾಸವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ವಾರ ಬುಧವಾರವಾಗಿದೆ, ಮಘ ನಕ್ಷತ್ರ ಇರತಕ್ಕಂಥದ್ದು, ಆದ್ದರಿಂದಲೇ ಸಾಕಷ್ಟು ಅನುಕೂಲ ಇರುವಂತಹದ್ದಿದೆ ವೈವಾಹಿಕ ಜೀವನಕ್ಕೆ. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಮಾಂದ್ಯ ಉದಯವಾಗಿದೆ ನೋಡಿ. ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಮಾಂದ್ಯ ಉದಯ, ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕೆ ನೀವು ಮೃತ್ಯುಂಜಯನ ಆರಾಧನೆ ಮಾಡಿಕೊಳ್ಳಿ, ಅಥವಾ ಮಹಾಮೃತ್ಯುಂಜಯನಿಗೆ ಅಷ್ಟೋತ್ತರದಿಂದ ಅರ್ಚನೆ, ಬಿಲ್ವಾರ್ಚನೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಆಗ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. ಕರ್ಕಾಟಕ ರಾಶಿಯವರ ಪರವಾಗಿ ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ. ಇವತ್ತೇನಾದ್ರು ಬಿದ್ದೇಟು ಮಾಡ್ಕೊಳ್ತೀರಿ, ಸಾಕಷ್ಟು ತೊಂದರೆ ಇದೆ. ಯಾಕೆಂದರೆ ಅವನು ಪಂಚಮ ಸ್ಥಾನಾಧಿಪತಿ, ಮಕ್ಕಳಿಗೂ ಸಹಿತವಾಗಿ ತೊಂದರೆ ಇರತಕ್ಕಂಥದ್ದು. ಮಕ್ಕಳಿಂದ ಇವತ್ತು ದಿವಸ ಏನಾದರೂ ಕೆಟ್ಟ ವಾರ್ತೆಯನ್ನು ಕೇಳುವಂತಹ ಸನ್ನಿವೇಶ ಇದೆ. ಆದ್ದರಿಂದ ಮಕ್ಕಳಿಂದ ದೂರ ಕಳಿಸ್ಬೇಡಿ, ಮಕ್ಕಳನ್ನ ಹೊರಗಡೆ ಕಳಿಸ್ಬೇಡಿ. ಮಕ್ಕಳು ಇವತ್ತು ದಿವಸ ನಿಮ್ಮ ಕಣ್ಣೆದುರಿಗೆ ಇರಲಿ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಖಪ್ರದ ಗೋಪಾಲಕೃಷ್ಣನ ಪ್ರಾರ್ಥನೆ. ಅದರಿಂದ ನಿಮ್ಮ ಮಕ್ಕಳಿಗೆ ಯಾವ ತೊಂದರೆಯೂ ಇರೋದಿಲ್ಲ. ಸಿಂಹರಾಶಿಯವರ ಪರವಾಗಿ ನೋಡುವಾಗ ಉಗ್ರ ಸ್ವಭಾವ, ಉದರ ಬೇನೆ, ದಂತ ಬೇನೆ ಅಥವಾ ಮಾನಸಿಕವಾದಂತಹ ಕ್ಷೋಭೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾರನ್ನೋ ನಂಬಿ ಯಾವುದೋ ಒಂದು ಕೆಲಸಕ್ಕೆ ಹಣವನ್ನು ಕೊಟ್ಟಿರ್ತೀರಿ, ಆ ಕೆಲಸವೂ ಆಗಿರಲ್ಲ, ಹಣವೂ ಬರಲ್ಲ. ಕೊರೋನಾ ಸಂದರ್ಭವಾದ್ದರಿಂದ ಕೆಲಸ ಆಗಲ್ಲ, ಕೊಟ್ಟ ಹಣ ಹೋಯಿತು. ಅದರಿಂದ ಸಾಕಷ್ಟು ನೋವು, ಮನೆಯವರಿಂದೆಲ್ಲ ಬೈಸ್ಕೊಳ್ತಾ ಇರ್ತೀರಿ. ಆಗಾಗ ನಿನ್ನ ಕಾಲದಲ್ಲಿ ಹಣ ವ್ಯರ್ಥ ಆಯಿತು, ನೀನು ಹೇಳಿದ್ದಕ್ಕಾಗಿ ನಾವು ಕೊಟ್ವಿ ಇತ್ಯಾದಿ. ತಗೊಂಡವರಿಗೆಲ್ಲ ಕೊಡಲೇಬೇಕಲ್ವೇ? ಆ ಕೊಡುವ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ದೋಷ ಪರಿಹಾರಕ್ಕೆ ವನದುರ್ಗಾ ಪ್ರಾರ್ಥನೆ, ವನದುರ್ಗಾ ದೇವಿಯನ್ನ ಅಥವಾ ವಿಂಧ್ಯವಾಸಿನಿಯನ್ನ ನೀವು ಪೂಜೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಪೈಶಾಚಿಕ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನೆಯಲ್ಲಿ ಎಲ್ಲೂ ನೋಡಿದರೂ ಏನೋ ಒಂದು ರೀತಿಯಾದಂತಹ ಭಯದ ವಾತಾವರಣ, ಋಣಾತ್ಮಕ ಶಕ್ತಿಯೇ ವಿಜೃಂಭಿಸ್ತಾ ಇರ್ತದೆ, ಧನಾತ್ಮಕ ಶಕ್ತಿ ಕಡಿಮೆಯಾಗಿರ್ತದೆ. ಬಾಗಿಲಿಗೇನೋ ಕಟ್ಟಿರ್ತೀರಿ, ಆಕಸ್ಮಿಕವಾಗಿ ಅದು ಹರಿದು ಕೆಳಗೆ ಬೀಳ್ತದೆ. ಮನೆ ಮುಂಭಾಗದಲ್ಲಿ ಒಂದು ಕುಂಬಳಕಾಯಿನ ಕಟ್ಟಿರ್ತೀರಿ, ಅದು ಇವತ್ತಿನ ದಿವಸ ಕೊಳತು ಹೋಗ್ಬೋದು ಅಥವಾ ಅದು ಸಹಿತವಾಗಿ ಹರಿದು ಕೆಳಗೆ ಬೀಳಬಹುದು. ಆಗ ಋಣಾತ್ಮಕ ಶಕ್ತಿಯೇ ವಿಜೃಂಭಿಸುವಂತಹ ಸಾಧ್ಯತೆ. ಆ ತನ್ಮೂಲಕವಾಗಿ ಸಾಕಷ್ಟು ದೋಷ, ಸಾಕಷ್ಟು ಮನಸ್ತಾಪಗಳು, ಹೊಂದಾಣಿಕೆ ಇಲ್ಲದಿರುವಿಕೆ, ಮನೆ ಬಿಟ್ಟು ಹೋಗ್ಬಿಡೋಣ, ಈ ಮನೆಯಲ್ಲಿ ಉಳಿಲಿಕ್ಕಾಗಲ್ಲ ಹೇಳುವ ಭಾವನೆ ಉಂಟಾಗೋದು. ಇದೆಲ್ಲದರ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಘೋರಾಸ್ತ್ರ ಮಂತ್ರದಿಂದ ಮಂತ್ರಿತವಾದಂತಹ ಕುಂಬಳಕಾಯಿಯನ್ನೇ ಕಟ್ಟಿ ಅಥವಾ ಒಂದು ತೆಂಗಿನಕಾಯಿಯನ್ನು ಕಟ್ಟಿ ಮನೆಗೆ. ಆಗ ಕಷ್ಟ ನಿವಾರಣೆ ಆಗ್ತದೆ, ಆ ಪೈಶಾಚಿಕ ಬಾಧೆಗಳು ದೂರವಾಗ್ತದೆ. ತುಲಾರಾಶಿಯವರ ಪರವನ್ನು ನೋಡುವಾಗ ಕರ್ಮರಾಶಿಯಲ್ಲಿ ಕುಜ ನಿಂತುಕೊಂಡಿದ್ದಾರೆ. ಉದ್ಯೋಗ ನಾಶ, ಶನಿಯ ದೃಷ್ಟಿ ಇದೆ, ಮತ್ತೆ ನೀವು ಉದ್ಯೋಗಕ್ಕೆ ಬರೋದು ಬೇಡ, ನಿಮ್ಮದು ಏನಿದೆಯೋ ಅದೆಲ್ಲ ತಗೊಂಡು ಹೋಗ್ಬಿಡಿ ಹೇಳುವಂತಹ ಭಾವನೆ. ಉದ್ಯೋಗ ಬದಲಾವಣೆ ಯೋಗ, ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಇದ್ದ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗುವಂತಹ ಒಂದು ಸನ್ನಿವೇಶ ಇರತಕ್ಕಂಥದ್ದು. ಜೊತೆಯಲ್ಲಿ ಬಾಧಾಸ್ಥಾನದಲ್ಲಿ ಚಂದ್ರ ಎತ್ಕೊಂಡಿದ್ದಾನೆ, ಮನಸ್ಸು ಸಹಿತವಾಗಿ ದುರ್ಬಲವಾಗಿ ಬಿಟ್ಟಿದೆ. ಏನೇ ಕೆಲಸ ಕಾರ್ಯ ಮಾಡಲಿಕ್ಕೂ ಸಹಿತವಾಗಿ ಆಲಸ್ಯ, ಸಮಾಧಾನ ಇಲ್ಲ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದ್ರನಿಗೆ ಚಂದ್ರನನ್ನ ಪೂಜೆ ಮಾಡಿಕೊಳ್ಳಿ, ಅಥವಾ ಚಂದ್ರನಿಗೆ ಹೇಳಿರ್ತಕ್ಕಂಥದ್ದು ದುರ್ಗಾ ಆರಾಧನೆ. ಚಂದ್ರೇ ದುರ್ಗಾ ಕೃತಂ ರೋಗಂ ಧರ್ಮ ದೈವ ಕೃತಂ ಗದಂ, ಅಥವಾ ಧರ್ಮಸ್ಥಳದ ಮಂಜುನಾಥರ ತೊಂದರೆ. ಆದ್ದರಿಂದ ದುರ್ಗಾ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಧರ್ಮಸ್ಥಳಕ್ಕೆ ಹೋಗಿ, ಆಗದೇ ಇರುವಲ್ಲಿ ಧರ್ಮಸ್ಥಳದ ಮಂಜುನಾಥನಿಗೆ ಪ್ರಾರ್ಥನೆ ಮಾಡಿ, ಹಣ ಎತ್ತಿಡಿ, ಹೋದಾಗ ಹಾಕುವನ್ನಿ. ಆಗ ನಿಮಗಿರತಕ್ಕಂತಹ ದೋಷ ಎಲ್ಲ ಪರಿಹಾರವಾಗ್ತದೆ ತುಲಾರಾಶಿಯವರಿಗೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಇನ್ನುಳಿದ ರಾಶಿಗಳ ರಾಶಿಫಲ ಮುಂದುವರಿಯುತ್ತೆ. ಈಗ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳೋ ಅಂತ ಸಮಯ ಗುರುಗಳೇ.
ವೃಶ್ಚಿಕ ರಾಶಿಯವರ ಫಲ ನೋಡುವಾಗ ಕೇತು ನಿಮ್ಮ ರಾಶಿಯಲ್ಲಿ ಮನೆಯಲ್ಲಿರುವ ಪಾತ್ರೆ ಎಲ್ಲ ತೂತಾಗುವ ಸಾಧ್ಯತೆ. ಯಾಕೆ? ಕೋಪದಿಂದ ಪಾತ್ರೆಗಳನ್ನೆಲ್ಲ ತೆಗೆದು ಒಗೀತೀರಿ, ಅದೆಲ್ಲ ಹೊಸಯಿತು, ಹಾಗೆ ಕೋಪಕ್ಕೆ ತುತ್ತಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಯಾವುದನ್ನು ನೋಡಿದ್ರು ಸಹಿತ ಹಾಗೆ ಎಲ್ಲ ನಪ್ಪಿಕೊಂಡಿರ್ತದೆ, ಒಳ ಸೇರಿರ್ತದೆ, ಸರಿಯಾಗಿ ಕೂಡಿರೋದಿಲ್ಲ. ಇಂತಹ ಸನ್ನಿವೇಶ ಆಗ್ಬೋದು. ಕಾರಣ ಕೇತು ನಿಮ್ಮ ರಾಶಿಯಲ್ಲಿರುವುದರಿಂದ ಜೊತೆಯಲ್ಲಿ ಸಪ್ತಮದಲ್ಲಿರತಕ್ಕಂತಹ ರಾಹುವಿನ ದೃಷ್ಟಿ, ಕೆಲವರಿಗೆ ಕೈಮದ್ದಿನ ದೋಷ, ಕೆಲವರಿಗೆ ವಿಷ ಜಂತುಗಳ ದೃಷ್ಟಿ, ಕೆಲವರಿಗೆ ಆಕಸ್ಮಿಕವಾಗಿ ದುರ್ಮರಣ ಯೋಗ ಇರತಕ್ಕಂತಹದ್ದು. ಪ್ರಯಾಣ ಬೇಡ, ಮನೆಯಲ್ಲೇ ಇರಿ. ಸಾಧ್ಯವಾದಷ್ಟು ಮನೆ ದೇವರಿಗೆ ಇವತ್ತೇ ದಿವಸ ತುಪ್ಪದ ದೀಪವನ್ನು ಹಚ್ಚಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದೆಯಾ? ಇದ್ರೆ ಕಾಮಾಕ್ಷಿ ದೀಪವನ್ನೇ ಹಚ್ಚಿ. ಆಗ ಆ ಕಾಮಾಕ್ಷಿಯ ಅನುಗ್ರಹದಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮಾಂಗಾರಕ ದೋಷ, ಎಂಟನೇ ಮನೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ, ದುಃಖ ಸ್ಥಾನದಲ್ಲಿ ನಿಂತಿದ್ದಾರೆ, ಅರ್ಥಾತ್ ದುಃಖ. ಇವತ್ತಿನ ದಿವಸ ನಿಮ್ಮ ಕಣ್ಣಲ್ಲಿ ನೀರು ಹಾಕೇ ಗೊತ್ತಿಲ್ಲ ನಿಮಗೆ, ಆದ್ರೆ ಇವತ್ತಿನ ದಿವಸ ಕಣ್ಣಲ್ಲಿ ನೀರು ಹಾಕ್ತೀರಿ, ಹಾಕುವಂತಹ ಪ್ರಮೇಯ ಬರ್ತದೆ. ಯಾಕೆ? ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳಿಗೆ ಉದ್ಯೋಗ ಹೋಗ್ತದೆ, ಉದ್ಯೋಗ ರಹಿತರಾಗಿ ಮನೆಯಲ್ಲೇ ಇರಬೇಕಾದಂತಹ ಸನ್ನಿವೇಶ ಬಂದಾಗ ಸಾಧಾರಣವಾಗಿ ಯಾರಿಗಾದರೂ ಕಣ್ಣಲ್ಲಿ ನೀರು ಬರಲೇಬೇಕಲ್ವೇ. ಮಕ್ಕಳು ಉದ್ಯೋಗ ಕಳ್ಕೊಂಡ್ರು, ಮಕ್ಕಳಿಗೆ ಉದ್ಯೋಗ ಇಲ್ಲ, ಮಕ್ಕಳು ದಾರಿ ಮೇಲೆ ಬೀಳ್ತಾರೆ ಹೇಳುವಂತಹ ಭಾವನೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆ ಭಾವನೆಯ ನಿವೃತ್ತಿಗೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಗಂಧರ್ವಾನುಷ್ಠಾನ. ಗಂಧರ್ವಾನುಷ್ಠಾನವನ್ನು ಮಾಡುವುದರಿಂದ ಉದ್ಯೋಗ ಮತ್ತೆ ಸಿಗ್ತದೆ, ಮತ್ತೆ ನಿಮ್ಮ ಜೀವನ ಸುಖಮಯವಾಗಿ ಆಗುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಾಡೆ ಸಾತಿನ ತೊಂದರೆ, ಅಪವಾದ, ಅವಮಾನ, ಅಪರಾಧ, ಚೋರ ಭಯ, ವಿಷಪ್ರಾಣಿ ಭಯ, ವಾಹನ ಭಯ, ನಷ್ಟ ಭಯ, ಆರೋಗ್ಯ ಭಯ, ವ್ಯಾಜ್ಯ ಭಯ, ಬಂಧನ ಭಯ ಎಲ್ಲ ಆಗುವ ಸಾಧ್ಯತೆ ಇರತಕ್ಕಂತಹದ್ದು ಸಾಡೆ ಸಾತಿನಲ್ಲಿ. ಅದರಲ್ಲೂ ನಿಮ್ಮ ರಾಶಿಯಲ್ಲೇ ಶನಿ ಇಟ್ಕೊಂಡಿದ್ದಾನೆ, ಮಧ್ಯಮ ಸಾಡೆ ಸಾತಿನ ತೊಂದರೆ, ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಂತಹ ಸನ್ನಿವೇಶ ಇರತಕ್ಕಂತಹದ್ದು. ದೇಹದಲ್ಲಿ ಬಾಧೆ, ಕೆಲವರಿಗೆ ಆಪರೇಷನ್, ಆದ್ದರಿಂದ ತುಂಬಾ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ಮಕರ ರಾಶಿಯವರು. ಕಾರಣ ಸಪ್ತಮದಲ್ಲಿ ಕುಜನ ಇತ್ತು ನೋಡ್ತಾ ಇದ್ದಾನೆ, ಕತ್ತರಿ ಕಾರಕ, ಆಪರೇಷನ್ನ ಕಾರಕನಾಗಿರ್ತಕ್ಕಂತಹ ಕುಜನ ದೃಷ್ಟಿ. ಆದ್ದರಿಂದ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ಮಕರ ರಾಶಿಯವರು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಥವಾ ಸುಬ್ರಹ್ಮಣ್ಯ ಅಷ್ಟಕವನ್ನು ಓದಿ, ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಶನಿ ವ್ಯಯಸ್ಥಾನದಲ್ಲಿದ್ದಾನೆ, ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ಗುರು ನಿಮ್ಮ ರಾಶಿಯಲ್ಲಿರುವಾಗ ಮತ್ತೇನು ಹೇಳಿ, ಭಯವೂ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳು ಸರಳ ಸುರಳಿತವಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕವಾದಂತಹ ತುಮಲವನ್ನು ಕಳೆದುಕೊಳ್ಳುವಂತಹ ಒಂದು ಸುಯೋಗ ಇರತಕ್ಕಂತಹದ್ದು. ಸಾಕಷ್ಟು ಮಾನಸಿಕವಾಗಿ ತುಮಲ, ಕಣ್ಣು ಮುಚ್ಚಿದ್ರೆ ಸಾಕು ಏನೆಲ್ಲ ಯೋಚನೆಗಳು, ಅದನ್ನು ಮಾಡಲಾ, ಇದನ್ನು ಮಾಡಲಾ, ಹಾಗೆ ಮಾಡಲಾ, ಹೀಗೆ ಮಾಡಲಾ, ಹೇಗೇಗೆ ಮಾಡೋದು, ಎಲ್ಲವನ್ನು ನೀವು ಕಣ್ಣು ಮುಚ್ಚಿ ಕತ್ತರೆಯಲ್ಲೇ ಎಲ್ಲ ನೋಡ್ಬಿಡ್ತೀರಿ. ಅದ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದ್ರನ ಪ್ರಾರ್ಥನೆಯೇ ಮಾಡ್ಕೊಳ್ಳಿ. ಯಾಕೆಂದರೆ ಮನೋಕಾರಕ ಅವನು, ಮನಸ್ಸಿಗೆ ಒಪ್ಪಿದ ಹಾಗೆ ಮಾಡಬೇಕಲ್ವೇ. ಆ ಮನಸ್ಸಿಗೆ ಒಪ್ಪೋಣ ಒಳ್ಳೆಯ ವಿಷಯವನ್ನು, ಒಳ್ಳೆಯ ರೀತಿಯಲ್ಲಿ ಒಪ್ಪಬಹುದು. ಅಂದರೆ ಕೆಟ್ಟ ಪ್ರವೃತ್ತಿ ಆದರೆ ಖಂಡಿತವಾಗಿಯೂ ಒಪ್ಪಬೇಡಿ, ಅದರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ಕಾಟಕದ ಫಲವನ್ನೇ ಕುಂಭಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಕುಂಭೆ ಕರ್ಕಟವತ್ ಫಲಾನಿ, ಕರ್ಕಾಟಕ ರಾಶಿಗೆ ಏನು ಫಲ ಹೇಳಿದ್ದೀರಿ? ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ಳಿ, ಅದೇ ದುರ್ಗಾ ಆರಾಧನೆ ಅಥವಾ ಧರ್ಮಸ್ಥಳದ ಮಂಜುನಾಥನ ಪ್ರಾರ್ಥನೆ, ಅದರಿಂದ ನಿಮ್ಮ ಕಷ್ಟ ನಿವಾರಣೆ. ಮೀನರಾಶಿಯವರ ಫಲ ನೋಡುವಾಗ ಮನೆಯಲ್ಲಿ ಏನಾದರೂ ಆಕಸ್ಮಿಕವಾಗಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ನೋಡಿ. ಬಾಗಿಲ ತನ್ನಿಂದಾನೇ ತಕ್ಕೊಳ್ತದೆ, ಕರಕರ ಕರ ಶಬ್ದ ಮಾಡ್ತದೆ, ಒಂದು ರೀತಿಯಾದಂತಹ ಭಯ, ಋಣಾತ್ಮಕ ಶಕ್ತಿ ಎಲ್ಲಿ ಒಳಗೆ ಬಂತವಂತಹ ಭಯ ಉಂಟಾಗ್ತದೆ. ಅವೆಲ್ಲ ಗಾಳಿಯಲ್ಲಿ ಸಂಚರಿಸೋ, ತಲೆ ಕೆಳಗಾಗಿ, ಕ್ಷುದ್ರವಾಗಿ, ನಮಕವಾಗಿ, ತಲೆ ಕೆಳಗಾಗಿ ಸಂಚಾರವನ್ನು ಮಾಡ್ತಾ ಇರ್ತವೆ. ಇಷ್ಟು ಗಾತ್ರ ಮಾತ್ರ ಇರತಕ್ಕಂತಹದ್ದು ಅದು. ತಲೆ ಕೆಳಗಾಗಿರುವಾಗ ಕ್ಷುದ್ರವಾಗಿರ್ತದೆ, ನೋಡ್ಲಿಕ್ಕೆ ಮಹಾಭಯಂಕರ. ಜೊತೆಯಲ್ಲಿ
ಉಪ್ಪನ್ನು ಬಾಯಿ ಹಾಕ್ಕೊಂಡು ತಿಂದರೆ ಏನಾಗುತ್ತೆ ಹೇಳಿ? ಬಾಯಿಯನ್ನು ಮುಚ್ಚಲಿಕ್ಕಾಗಲ್ಲ, ಬಾಯಿ ಒಂದು ರೀತಿ ವಿಕಾರವಾಗಿರ್ತದೆ. ಈ ಭಾಗ ಈ ಭಾಗದಲ್ಲೆಲ್ಲ ಜೊಲ್ಲು ಸುರಿತಾ ಇರ್ತದೆ. ಅದೇ ರೀತಿಯಲ್ಲಿ ಆ ಆತ್ಮಗಳಿಗೂ ಸಹಿತವಾಗಿ ಜೊಲ್ಲನ್ನು ಸುರಿಸ್ತಾ ಇರ್ತಾವಂತೆ, ಋಣಾತ್ಮಕವಾಗಿರ್ತಕ್ಕಂಥದ್ದು. ಎಲ್ಲರೂ ಆಕಸ್ಮಿಕವಾಗಿ ಮಕ್ಕಳು ನೋಡಿಬಿಟ್ಟು ಮಕ್ಕಳಿಗೆ ಹಿಡ್ಕೊಳ್ತದೆ ಅಪಸ್ಮಾರ ರೋಗ. ನೀವು ಹೇಳೋದು ಪಿಟ್ಸ್ ಅಂತ ಹೇಳ್ತೀನಿ. ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಬ್ಬಿಣಕ್ಕೆ ಹೆದರ್ತದೆ, ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು. ಕಬ್ಬಿಣವನ್ನು ಅಂತಹ ಸಂದರ್ಭ ಇದ್ದಾಗ ಒಂದು ಕಬ್ಬಿಣದ ಬಳೆ ಹಾಕ್ಬಿಡಿ, ಅಥವಾ ಕಾಲಿಗೆ ಕಬ್ಬಿಣದ ಬಳೆಯನ್ನು ಹಾಕಿ, ಆಗ ಮುಟ್ಟಲ್ಲ. ಹಿಂದೆಲ್ಲ ಏನು ಮಾಡ್ತಿದ್ರು, ಬೆಟ್ಟ ಗುಡ್ಡಕ್ಕೆಲ್ಲ ಹೋಗುವಂತಹ ಸಂದರ್ಭದಲ್ಲಿ ತಲೆಗೆ ಒಂದು ಮುಂಡಾಸ, ಕೈಯಲ್ಲೊಂದು ಕತ್ತಿ, ಕಾಲಿಗೆ ಕೋಣನ ಚರ್ಮದಿಂದ ಮಾಡಿರ್ತಕ್ಕಂಥ ಚರ ಮರ ಗುಡುವಂತಹ ಚಪ್ಪಲಿ, ಪಾದರಕ್ಷೆ ಹಾಕ್ಕೊಂಡು ಹೋಗ್ತಾ ಇದ್ರು. ಆ ಭಯಕ್ಕೆ ಋಣಾತ್ಮಕ ಶಕ್ತಿಗಳೆಲ್ಲ ಓಡೋಗ್ಬಿಡ್ತಿದ್ವು. ಆದ್ದರಿಂದ ಅದೆಲ್ಲ ಈಗ ಯಾರೂ ಉಪಯೋಗಿಸಲ್ಲ. ಆ ಮುಂಡಾಸ ಕಟ್ಟೋದು ಹೇಗೋದು ಮರ್ತೋಗ್ಬಿಟ್ಟಿದೆ. ಕತ್ತಿಯನ್ನಂತೂ ಮನೆಯಲ್ಲಿ ಇಟ್ಕೊಂಡೇ ಇರಲ್ಲ. ಆ ಕೋಣನ ಚರ್ಮದ ಚಪ್ಪಲಿ ಸಿಗುವುದೇ ಇಲ್ಲ. ಹಾಗಿದ್ದಾಗ ಋಣಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲದೆ ಮತ್ತೆಲ್ಲಿ ಹೋಗುತ್ತೆ ಹೇಳಿ? ಆದ್ದರಿಂದ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕಣ್ಣಿನ ತೆಂಗಿನಕಾಯಿ, ಒಂದೇ ಕಣ್ಣು, ಮತ್ತೆ ಕಣ್ಣೇ ಇಲ್ಲ. ತೆಂಗಿನಕಾಯಿಗೆ ಮೂರು ಕಣ್ಣು, ನಿಮ್ಮ ಮನೆಯಲ್ಲಿರುವ ತೆಂಗಿನಕಾಯಿ ಎಲ್ಲ ಮೂರು ಕಣ್ಣು ಇರ್ತದೆ. ಆದರೆ ಒಂದು ಕಣ್ಣಿನ ತೆಂಗಿನಕಾಯಿಯನ್ನು ತಂದು ಮನೆ ಕಟ್ಟಿ, ಆಗ ಯಾವ ಋಣಾತ್ಮಕ ಶಕ್ತಿಯು ನಿಮ್ಮನೆ ಹತ್ರ ಬರೋದಿಲ್ಲ. ಹೊರಗಿಂದ ಹೊರಗೆ ಹೋಗ್ತಾ ಇರ್ತದೆ, ಆಚೆ ಈಚೆ ಸಂಚಾರ ಮಾಡಿ ಹೋಗ್ತದೆ. ಮಾಡ್ಕೊಳ್ಳಿ, ಶುಭ ಆಗುತ್ತೆ. ಮೀನರಾಶಿಯವರು ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡಿದ್ದಾಯ್ತು, ದೋಷಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂತು. ಆದರೆ ನೀವು ನಿಮ್ಮ ಹತ್ತಿರದವರು ಬಂಧು ಬಾಂಧವರಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನ ಕೋರ್ಬೇಕು ಅಂದ್ರೆ ಅವರ ಒಂದು ಭಾವಚಿತ್ರ, ಹೆಸರು, ಜೊತೆಗೆ ಅವರ ಹುಟ್ಟಿದ ದಿನಾಂಕ, ಈ ಎಲ್ಲ ಡೀಟೇಲ್ಸ್ನ ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಮಗೆ ಬರುತ್ತೆ ತಿಳಿಸಿ. ಗುರುಗಳು ಅವರು ಹುಟ್ಟಿದ ದಿನದ ಫಲಾನುಫಲ ಜೊತೆಗೆ ಆಶೀರ್ವಚನ ನೀಡ್ತಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ No. 22, ಆಶೀರ್ವಾದ ನಿಲಯ, 4ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.